ಅಸ್ಮಿ ಬ್ರಹ್ಮೀವಾಹಮಸ್ಮಿ ಪ್ರತಿಸ್ಮೃತಿ ಪುರಾಣಾನಾಂ ಆಲಯ ಇವ ತರಕ್ಷೇಳ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಶ್ರೀಮತ್ ಶಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ ಚಿದಾನಂದಂ ಗಿರಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರು ಬ್ರಹ್ಮ ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಇದಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ಸಂಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಏತದ್ಯೋ ವೇತ್ತಿ ಸಂಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ಸಂಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತತ್ ಯಃ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಃ ಇತಿ ತತ್ ವಿಧಃ ತದ್ವಿಧಃ ವಂದಃ ಭಗವಂತ ಹೇಳ್ತಿದ್ದಾನೆ ಅರ್ಜುನ ಇದಂ ಶರೀರಂ ಈ ಶರೀರ ಅಂತಿದೆಯಲ್ಲಪ್ಪ ಈ ಶರೀರವೇ ಕ್ಷೇತ್ರ ಕ್ಷೇತ್ರ ಎಂಬುದಾಗಿ ಕರೆಸಿಕೊಂಡಿದೆ ಇದನ್ನೇ ಕ್ಷೇತ್ರ ಅಂತ ಹೇಳ್ತಾರೆ ನಾಲ್ಕು ಅರ್ಥದಲ್ಲಿ ಒಂದು ಕ್ಷತ ಅಂದರೆ ಗಾಯ ಗಾಯದಿಂದ ಕಾಪಾಡುತ್ತೆ ಗಾಯ ಆದರೆ ಒಂದು ವಾರಕ್ಕೆ ಅದು ಮುಚ್ಕೊಂಡ್ಬಿಡುತ್ತೆ ಹಾಗಾಗಿ ಗಾಯದಿಂದ ಕಾಪಾಡುತ್ತೆ ಅದನ್ನು ಕ್ಷೇತ್ರ ಇನ್ನೊಂದು ಕ್ಷಯವಾಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಹೋಗುತ್ತೆ ಕ್ಷಯವಾಗ ಸಣ್ಕಾಗ್ತಾ ಹೋಗುತ್ತೆ ಕ್ಷಯವಾಗೋದು ಅಂತ ಇನ್ನೊಂದು ಕ್ಷರಸಂಚಲನೆ ಇನ್ನೊಂದು ವಿಕಾರವಾಗುತ್ತೆ ಮೂಮೆಂಟು ಓಡಾಡುತ್ತೆ ಅದನ್ನು ಕ್ಷೇತ್ರ ನಾಲ್ಕನೇದು ಕ್ಷೇತ್ರ ಜಮೀನು ಇದೆಯಲ್ಲ ಜಮೀನಲ್ಲಿ ಹೇಗೆ ಭತ್ತ ರಾಗಿ ಜೋಳ ಗೋಧಿ ತರಕಾರಿ ಬೆಳೀತಾರೆ ಹಾಗೆ ಪುಣ್ಯಪಾಪಗಳು ಫಲ ಕೊಡೋ ಜಾಗ ಪುಣ್ಯಪಾಪಗಳೆಂಬ ಬೀಜಗಳಿಗೆ ಫಲ ಉಂಟು ಸುಖ ದುಃಖ ಅನ್ನೋ ಫಲ ದೇಹದಲ್ಲೇ ಆಗೋದು ಅಲ್ಲಿ ಹೇಗೆ ಭತ್ತ ರಾಗಿ ಜೋಳ ಗೋಧಿ ಅದು ಪೈರು ಇಲ್ಲಿ ಸುಖ ದುಃಖಗಳ ಪೈರು ಸುಖ ದುಃಖಗಳ ಪೈರಾದ ಫಲ ಆದರೆ ಅದಕ್ಕೆ ಇದು ಬೀಜ ಯಾವುದು ಪುಣ್ಯಪಾಪ ಪುಣ್ಯಪಾಪಗಳೆಂಬ ಬೀಜದಿಂದ ಈ ಶರೀರ ಉಂಟಾಗಿ ಈ ಶರೀರದಲ್ಲಿ ಸುಖ ದುಃಖ ಅನ್ನುವಂಥ ಫಲ ಉಂಟಾಗುತ್ತೆ ಅದು ನಾಲ್ಕು ಅರ್ಥದಲ್ಲಿ ಒಂದು ಕ್ಷತತ್ರಾಣ ಇನ್ನೊಂದು ಕ್ಷಯವಾಗೋದು ಇನ್ನೊಂದು ಕ್ಷರಣ ಇನ್ನು ಕ್ಷೇತ್ರದಂತೆ ಸುಖ ದುಃಖಗಳನ್ನು ಅನುಭವಿಸೋದು ನಾಲ್ಕು ಅರ್ಥದಲ್ಲಿ ಈ ಶರೀರ ಕ್ಷೇತ್ರ ಕ್ಷೇತ್ರ ಅದು ಏತದ್ ಯೋ ವೇತ್ತಿ ಇದನ್ನು ಯಾವನು ಅರಿತಾನೋ ಹೇಗೆ ಪಾದ ತಳದಿಂದ ನೆತ್ತಿಯವರೆಗೂ ವಿಷಯ ಮಾಡ್ಕೊಳ್ತಾನೆ ಒಂದು ಕಾಲು ಮುಳುಚಿತ್ತು ಮುಳುಚಿತ್ತು ತಕ್ಕ ಗೊತ್ತಾಗುತ್ತೆ ಅವ್ನಿಗೆ ಏನೋ ಖರ್ಚು ತಕ್ಕ ಗೊತ್ತಾಗುತ್ತೆ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾನೆ ಅಂತಂದರೆ ಎಲ್ಲಿ ಏನೇ ದೇಹದಲ್ಲಿ ಸಣ್ಣ ವ್ಯತ್ಯಾಸ ಆದರೂ ಟಕ್ಕನೆ ಅವನು ಗುರುತಿಸ್ಕೊಂಡ್ಬಿಡ್ತಾನೆ ಆ ಗುರುತಿಸ್ಕೊಳ್ಳೋ ಅರಿವಿದೆಯಲ್ಲ ಆ ಅರಿವಿನ ರೂಪದ ಮೇಲೆ ಕ್ಷೇತ್ರಜ್ಞ ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ ಕ್ಷೇತ್ರವನ್ನು ಅರಿಯುತ್ತಾನೆ ಆಪಾದತಲ ಮಸ್ತಕವಾಗಿ ಸಂತಾಪಯತಿ ಸ್ವಂದೇಹಂ ಆಪಾದತಲ ಮಸ್ತಕ ನಾರಾಯಣ ಸೂತ್ರ ಹೇಳ್ತಾರ ಸ್ವಂದೇಹಂ ತನ್ನ ಅರಿವಿನಿಂದ ತಾಪಗೊಳಿಸ್ತಾನೆ ಬೆಳಗುತ್ತಾನೆ ಪಾದತಲದಿಂದ ನೆತ್ತಿಯವರೆಗೂ ಪೂರ್ತಿ ಅಬ್ಜೆಕ್ಟ್ ಮಾಡ್ಕೊಳ್ತಾನೆ ಯಾವ ಚೈತನ್ಯವೂ ಸಂಪೂರ್ಣ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರದವರೆಗೆ ಎಲ್ಲವನ್ನೂ ಅರಿಯುತ್ತಿದೆಯೋ ಆ ಅರಿಯುತ್ತಿರುವ ಚೇತನನಾದ ಆತ್ಮನಿಗೆ ಕ್ಷೇತ್ರಜ್ಞ ಅಂತ ಹೆಸರು ಎರಡೇ ರಾಶಿ ಆತ್ಮಾನಾತ್ಮ ಅಂದ್ರೆ ಇದೇ ಅರ್ಥ ಕ್ಷರಾಕ್ಷರ ಅಂದ್ರೆ ಇದೇ ಅರ್ಥ ಕ್ಷೇತ್ರ ಕ್ಷೇತ್ರಜ್ಞ ಅಂದ್ರೆ ಇದೇ ಅರ್ಥ ದೃಗ್ದೃಶ್ಯ ಅಂದ್ರೆ ಇದೇ ಅರ್ಥ ದೃಕ್ಕು ದೃಶ್ಯ ಸಬ್ಜೆಕ್ಟು ಆಬ್ಜೆಕ್ಟು ದೃಕ್ಕು ಕ್ಷೇತ್ರಜ್ಞ ದೃಕ್ಕು ಆತ್ಮ ದೃಕ್ಕು ಅಕ್ಷರ ಇದರ ಕ್ಷರ ಇಲ್ಲಿ ಅಲ್ಲ ಅಧ್ಯಯನದಲ್ಲಿ ಕ್ಷರಾಕ್ಷರ ಅಂದರೆ ಅವ್ಯಾಕೃತ ಒಂದು ಕ್ಷರಾಕ್ಷರ ಅಂತಾರೆ ಉತ್ತಮ ಪುರುಷಸ್ತನ್ಯ ಇನ್ನೊಬ್ಬ ಅವನು ಬೇರೆ ಬೇರೆ ಶಬ್ದಗಳಿಂದ ಆತ್ಮಾನಾತ್ಮ ವಿವೇಕ ಆತ್ಮಾನಾತ್ಮ ಪ್ರಕ್ರಿಯೆ ದಿಗ್ದೃಶ್ಯ ಪ್ರಕ್ರಿಯೆ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕ್ರಿಯೆ ಇದು ಎಲ್ಲ
ಈ ತತ್ವಕ್ಕೆ ಎರಡು ಹೆಸರು. ಇದನ್ನು ಯಾವನು ಅರಿಯುತ್ತಿದ್ದಾನೋ, ವೇತ್ತಿ ತಿಳಿತಿದ್ದಾನೋ ಅವನನ್ನ ತದ್ವಿಧ ಅನ್ನು ಕ್ಷೇತ್ರಜ್ಞನ ಬಲ್ಲವರಾದ ಜ್ಞಾನಿಗಳು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಕ್ಷೇತ್ರಜ್ಞ ಯಾರು ಅಂದ ಎರಡನೇ ಶ್ಲೋಕ, ಕ್ಷೇತ್ರಜ್ಞ ಚಾಪಿ ಮಾಂ ಬುದ್ಧಿ ಅಂತ ಹೇಳ್ತಾರೆ. ಇದಮಿತಿ ಸರ್ವನಾಮನ ಉಕ್ತಂ ವಿಶಿನಷ್ಟಂ ವಿಶಿಷ್ಟಂ ವಿಶಿಷ್ಟಿ ಅಲ್ಲ ವಿಶಿನಷ್ಟಿ ಶರೀರಮಿತಿ. ಇದಂ ಹಿ ಸರ್ವನಾಮ್ನ ಉಕ್ತಂ ವಿಶಿನಷ್ಟಿ ಶರೀರಂ ಇತಿ. ಇದಂ ಅಂತೇಳಿ ಸರ್ವನಾಮ ಶಬ್ದದಿಂದ ಹೇಳಿತು. ಇದಿದೆಯಲ್ಲಪ್ಪ, ಇದಿದೆಯಲ್ಲ, ಇದು ಪುಸ್ತಕ ಅಲ್ಲ, ಈ ಪೆನ್ ಅಲ್ಲ. ಸರ್ವನಾಮ ಶಬ್ದದಿಂದ ಹೇಳಿದ್ದಾಗಿರುವ ಒಂದು ವಸ್ತುವನ್ನು ವಿಶೇಷಗೊಳಿಸ್ತಾ ಇದ್ದಾನೆ, ಅದು ಶರೀರ. ಇದಂ ಅನ್ನೋ ಶರೀರಕ್ಕೆ ಅಬ್ಜೆಕ್ಟಿವ್, ಶರೀರ ನೌನ, ಅದಕ್ಕೆ ಅಬ್ಜೆಕ್ಟಿವ್ ಇದಂ ಅನ್ನೋದು ಈ ಶರೀರ. ಊಟ ಶರೀರ ವಿಶೇಷ ಪ್ರೋಣವನು ಯಾವುದು ಸರಿ ಪ್ರೋಣ ಈ ಇದು ಒಂದು ವಿಶೇಷವೇ ಕರೆಕ್ಟು. ಸಂಸ್ಕೃತದಲ್ಲಿ ಯಾವುದನ್ನು ಇದು ಇದಂ ಪುಸ್ತಕ ಮನೋಗ ಪುಸ್ತಕ ಇದಮ್ಮನ ವಿಶೇಷವೇ ಅಲ್ಲ. ಅದು ಎಲ್ಲಕ್ಕೂ ಅದು ಅಪ್ಲೈ ಆಗೋದು ಸರ್ವನಾಮ ಅಂತಾರೆ. ಅದು ಏನಾಗುತ್ತೆ ಅಂದರೆ ಇದು ಅನ್ನೋದು ಸರ್ವನಾಮ ಅನ್ನೋದು ಸರ್ವಸ್ಯ ನಾಮ ಸರ್ವನಾಮ ಯಾವುದನ್ನು ಬೇಕಾದ್ರೂ ಇದು ಇದು ನಾವು ಇಂಡಿಕೇಟ್ ಮಾಡ್ಬೋದು. ಅದು ಆ ಸರ್ವನಾಮ ವಿಶೇಷವಾಗಿಯೂ ಬರುತ್ತೆ, ಸಾಮಾನ್ಯವಾಗಿಯೂ ಬರುತ್ತೆ. ಸರ್ವನಾಮದ ವಿಶೇಷ ಇದೆ. ಸರ್ವನಾಮ ಅನ್ನೋದು ಸಾಮಾನ್ಯದು, ಅದು ಒಂದು ಪರ್ಟಿಕ್ಯುಲರ್ ಒಂದಕ್ಕೆ ಸೇರಿಸುವಾಗ ಅದು ವಿಶೇಷ ಆಗುತ್ತೆ. ಯಾವುದೋ ಒಂದಕ್ಕೆ ಇದು ನೀವು ಪರ್ಟಿಕ್ಯುಲರ್ ಮಾಡ್ತಿರಲ್ಲ ಅದಕ್ಕೆ ಮಾತ್ರ ಸರ್ವನಾಮ ಅಂದ್ರೆ ಯಾವುದಕ್ಕೂ ಹೇಳದೇ ಇದ್ದಾಗ ಇದಮ್ ಅನ್ನೋದು ಎಲ್ಲಕ್ಕೂ ಇದಮ್ಮ ಅಲ್ಲ. ಇದಂ ಪುಸ್ತಕಂ ಇದಂ ದ್ವಾರಂ ಇದಂ ಇದು ಎಲ್ಲಕ್ಕೂ ಸದಮ್ ಮೂಲತಃ ಶಬ್ದ ಇದಂ ಸರ್ವನಾಮ ಶಬ್ದ. ಅದು ದಿಸ್ ಬುಕ್ ಅಲ್ಲ, ಬರೀ ದಿಸ್ ಅನ್ನೋದು ಉಂಟು. ಇದಮ್ ಅನ್ನೋದಕ್ಕೆ ಅರ್ಥ ಉಂಟು. ಇದಮ್ ಅಂದ್ರೆ ಎಲ್ಲವನ್ನು ಇದಮ್ ಅಂದ್ರೆ ಇದಮಿತಿ ಸರ್ವ ತದಿತಿ ಸರ್ವನಾಮ ತತ್ತಂದ್ರೆ ಅದು 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 ಯಾವ್ದು ಬೇಕಾದ್ರೆ ಅದು ಎಂಟ್ರಿ ಮಾಡ್ಬೋದು. ಅದನ್ನು ಯಾವ್ದಕ್ಕೆ ನೀವು ಮಾಡ್ತೀರೋ ಅದಕ್ಕೆ ಅದು ವಿಶೇಷವಾಗುತ್ತೆ. ಅದು ಮಾಡ್ಕೊಳ್ತಾರೆ. ಅದು ಸಾಮಾನ್ಯವಾಗಿ ಬಳಸಿದ್ದನ್ನು ವಿಶೇಷ ಒಂದು ಪದಾರ್ಥಕ್ಕೆ ಸಂಬಂಧಪಟ್ಟಾಗ ವಿಶೇಷ ಆಗುತ್ತೆ. ಸಾಮಾನ್ಯವಾಗಿ ಬಳಸಿದ್ದು ಇದಮ್ ಅಂತ, ಇದಮ್ಮನ ಸಾಮಾನ್ಯ ಹೇಳಿದ್ರು ಇದಂ ಕಿಂ ಇದಂ ಶರೀರಂ ಅಂಥೇಳಿ ಆ ಇದಮ್ಮನಕ್ಕೆ ಒಂದು ವಿಶೇಷಣ ತೋರಿಸಿದ್ರೆ ಅದು ಒಂದು ಶರೀರವನ್ನು ಇದಮ್ಮನದನ್ನು ಇಂಡಿಕೇಟ್ ಮಾಡಿದ್ರೆ ಆ ಶರೀರ ನಾಮಪದವಾಗುತ್ತೆ, ನಮನ ಆಗುತ್ತೆ. ಅವಾಗ ಅದಕ್ಕೆ ಸೇರಿದಂತಹ ಇದಮ್ಮನದನ್ನು ಏನು ಅಡ್ಜೆಕ್ಟ್ ಅಂತ ಹೇಳಿದ್ರು. ಏನು ಹೇಳ್ತೀರ ಪುಸ್ತಕ ಸಾಮಾನ್ಯಕ್ಕೆ ಇದಂ ಅನ್ನೋ ವಿಶೇಷಣವನ್ನ ಸೇರಿಸಿದಾಗ ಇದಂ ಪುಸ್ತಕಂ ಅಂತ ಆಗುತ್ತೆ. ಹೌದು ಅದು ಇದಂ ಅನ್ನೋದು ಜನರಲ್ಲ ಬಳಸಿದ್ರೆ ಅದು ಸರ್ವನಾಮ. ಜನರಲ್ಲ ಯಾವ್ದಕ್ಕೂ ಬಳಸದೆ ಹೋದ್ರೆ ಸರ್ವನಾಮ. ಯಾವ್ದಾದ್ರು ಒಂದಕ್ಕೆ ಆಡ್ ಮಾಡಿದ್ರೆ ಅದು ಅದಕ್ಕೆ ಅದು ಪ್ರೋನೌನ್ ಅಂತ ಇದಾರೆ ಅವರು. ಸ್ಪೆಸಿಫೈ ಮಾಡ್ತಾ ಇದೆ ಇದಂ ಪುಸ್ತಕಂ ಅನ್ನೋವಾಗ ಪುಸ್ತಕ ಇಂಥದ್ದೇ ಅಂತ ಪುಸ್ತಕ ಸಾಮಾನ್ಯದಲ್ಲಿ. ಹೌದು ಅದಕ್ಕೆ ಇವಾಗ ಪ್ರೋನೌನ್ ಅಂತಾರೆ. ಅದು ಬೇರೆ ನೀ ಹೇಳದ್ ಕರೆಕ್ಟ್. ವಿಶೇಷಣ ಎರಡು ತರಹ ವಿಶೇಷಣ, ಅದು ಸಜಾತಿ ವಿಜಾತಿ ವಿಭಾಗ ಮಾಡುವಂತ ವಿಶೇಷಣ ಬೇರೆ, ಸಾಮಾನ್ಯವಾದ ರೂಪ ಅಂತ ವಿಶೇಷಣ ಅಂತ ಒಂದು ಸರ್ವನಾಮಶ. ಇದಮ್ಮನ್ನು ಸರ್ವನಾಮ ಶಬ್ದ, ಆ ಸರ್ವನಾಮ ಶಬ್ದದಿಂದ ವಿಶೇಷಗೊಳಿಸ್ತಾ ಇದ್ದಾರೆ. ಅದು ವಿಶೇಷಗೊಳಿಸ್ತಾ ಇದ್ದಾರೆ ಅಂದ್ರೆ ವಿಶೇಷ ಅದೇ ವಿಶೇಷ ಆಗುತ್ತೆ. ಇಲ್ಲಿ ಏನ್ ಮಾಡಿದ್ರು ಸ್ವಾಮಿಗಳು ಗ್ಯಾಂಜಸ್ ಅನ್ನೋವಾಗ ಯಾರು ಇದು ಎಂಬ ಸಾಮಾನ್ಯ ಸರಿ, ಇದು ಎಂದು ಹೇಳಿದ್ ಸಾಮಾನ್ಯ, ಶರೀರ ಎಂದು ಎಂದದ್ದು ವಿಶೇಷ. ಯಾವ್ದಕ್ಕೆ ಬೇಕಾದ್ರೆ ಇದು ಆಗ್ಬೋದು. ಹಾ ಆಗಲಿ, ಪ್ರೋನವನೇ ಆಗಲಿ, ಇದಂ ಶರೀರಂ ಇದು ಶರೀರವನ್ನ ಇದಂ ಅನ್ನೋದು ವಿಶೇಷಗೊಳಿಸ್ತಾ ಇದೆ, ಈ ಶರೀರವನ್ನು ಮಾಡಿ ಗುಡಿಸ್ತಾ ಇದೆ ಈ ಶರೀರವು ಅಂತ. ಹೇ ಕೌಂತೇಯ ಹೇ ಕೌಂತೇಯ ಎಲಿಯ ಅರ್ಜುನನೇ ಕ್ಷೇತ್ರಂ ಅಂತಿದೆ, ಆ ಕ್ಷೇತ್ರ ತಗೋಬೇಕಾಯ್ತು ಪದವನ್ನ. ಆಮೇಲೆ ಕ್ಷತತ್ರಾಣಾತ್ ಕ್ಷಯಾತ್ ಕ್ಷರಣಾತ್ ಕ್ಷೇತ್ರಬದ್ವಾ ಅಸ್ಮಿನ್ನ
ಕ್ಷೇತ್ರಾಣಾತ್ ಕ್ಷಯಾತ್ ಕ್ಷರಣಾತ್ ಕ್ಷೇತ್ರವದ್ವಾ ಅಸ್ಮಿನ್ ಕರ್ಮಫಲ ನಿಷ್ಪತ್ತೇಃ ಕರ್ಮಫಲ ನಿಷ್ಪತ್ತೇಃ ಕ್ಷೇತ್ರಮಿತಿ ಇತಿ ಶಬ್ದಃ ಕ್ಷೇತ್ರಮಿತಿ ಕ್ಷೇತ್ರಂ ಇತಿ ಇತಿ ಶಬ್ದಃ ಏವಂ ಶಬ್ದಾರ್ಥಕಃ ಇತಿ ಶಬ್ದಃ ಏವಂ ಶಬ್ದಪದಾರ್ಥಕಃ ಏವಂ ಶಬ್ದಪದಾರ್ಥಕಃ ಏವಂ ಶಬ್ದಪದಾರ್ಥಕಃ ಕ್ಷೇತ್ರಮಿತ್ಯೇವಂ ವಿಧೀಯತೆ ಕಥ್ಯತೆ ಕ್ಷೇತ್ರಂ ಇತ್ಯೇವಂ ಅಭಿಧೀಯತೆ ಕಥ್ಯತೆ ಒಂದ್ಸಲ ಮೂರು ಪದ ಹಾಕೊಳ್ತಾರೆ ಶೈಲಿ ಭಾಷಿಕರದ್ದು ಕ್ಷೇತ್ರಮ ಹಾಕೊಂಡು ಗುರುಗಳೇ ಇಂಗ್ಲಿಷ್ ಅಲ್ಲೂ ಕೊಟ್ಟಿದ್ದಾರೆ ನೋಡಿ ಅನ್ ಅಡ್ಜೆಕ್ಟ್ ನೌನ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಅನ್ ಅಡ್ಜೆಕ್ಟಿವ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ಲೇಸ್ಮೆಂಟ್ ಫಾರ್ ಎಕ್ಸಾಂಪಲ್ ಗೈಡ್ ಇಸ್ ಎ ನೌನ್ ಬಟ್ ದಿಸ್ ಸೆಂಟೆನ್ಸ್ ಇಟ್ ಮಾಡಿಫೈಸ್ ದ ಗೈಡ್ ಡಾಗ್ ಅಂದ್ರೆ ಅವನೊಂದು ಉದಾಹರಣೆ ಕೊಟ್ಟಿದ್ದಾನೆ ಆ ಪ್ಲೇಸ್ಮೆಂಟ್ ಇಂದ ವರ್ಡ್ ಅಡ್ಜೆಕ್ಟ್ ನೌನ್ ಕೂಡ ಅಡ್ಜೆಕ್ಟಿವ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಿಸ್ಗೆ ಹೇಳ್ತಾ ಇದ್ದೀನಿ ಪ್ರಶ್ನೆ ಕೇಳಿದ್ದೆ ಇದು ವೆನ್ ನೌನ್ ಬಿಕಮ್ಸ್ ಅನ್ ಅಡ್ಜೆಕ್ಟಿವ್ಸ್ ಅನ್ ಅಡ್ಜೆಕ್ಟಿವ್ಸ್ ಪ್ಲೇಸ್ಮೆಂಟ್ ಇಸ್ ಚೇಂಜ್ಡ್ ಅಂತ ನೌನ್ ಬಿಕಮ್ಸ್ ಅನ್ ಅಡ್ಜೆಕ್ಟಿವ್ ಅಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ದಿಸ್ ಅನ್ನೋದು ಪ್ರೊನೌನ್ ಅಡ್ಜೆಕ್ಟಿವ್ ಅಂತ ಪ್ರಶ್ನೆ ಅಲ್ಲ ಪ್ರೊನೌನ್ ಆಗಿರೋ ದಿಸ್ ಪ್ಲೇಸ್ಮೆಂಟ್ ಇಂದ ಕೆಲವು ಸತಿ ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಅದು ಬೇರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿ ದಿಸ್ ಬುಕ್ ಅಂದ್ರೆ ಅಲ್ಲಿ ಅಡ್ಜೆಕ್ಟಿವ್ ಹೌದು ದಿಸ್ ಬುಕ್ ಅಂದ್ರೆ ದಿಸ್ ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನು ವಿಶೇಷ ಮಾಡೋದು ಒಂದು ವಸ್ತುವಿಗೆ ವಿಶೇಷತೆಯನ್ನ ಕೊಡೋದು ಅಮ್ಮ ಇವಾಗ ಕೇಳಿಸ್ಕೊಳ್ಳಿ ದಿಸ್ ರೆಡ್ ಬುಕ್ ಅಂತೀನಿ ಅದರಲ್ಲಿ ಯಾವ್ದು ಅಡ್ಜೆಕ್ಟಿವ್ ಯಾವ್ದು ಪ್ರೊನೌನ್ ಯಾವ್ದು ನೌನು ಹೇಳಿ ರೆಡ್ ಬುಕ್ ಅನ್ನೋದನ್ನ ನೀವು ನೌನ್ ಅಂತ ತಗೊಂಡ್ರೆ ದಿಸ್ ಅಡ್ಜೆಕ್ಟಿವ್ ಆಗುತ್ತೆ ಅಮ್ಮ ರೆಡ್ ಅನ್ನೋದು ಅಡ್ಜೆಕ್ಟಿವ್ ಅಲ್ಲಿ ಎರಡು ಅಡ್ಜೆಕ್ಟಿವ್ ಆಗುತ್ತೆ ಡಬಲ್ ಅಡ್ಜೆಕ್ಟಿವ್ ಬರ್ಬೋದಲ್ಲ ಒಂದ್ ವರ್ಡಿಗೆ ಶರೀರ ಅಂತ ವಿಶೇಷಣ ಮಾಡಿದಾಗ ಈ ಶರೀರ ಅನ್ನೋದು ಈ ಅನ್ನೋ ಶರೀರಕ್ಕೆ ವಿಶೇಷಣ ಅಂತ ನಾವು ಇಟ್ಕೊಂಡಿದ್ದೀವಿ ಈ ಆಗ್ಬೋದು ಆ ಶರೀರಕ್ಕೆ ಕ್ಷೇತ್ರ ಅಂದ್ರು ಯಾಕೆ ಕ್ಷತ ತ್ರಾಣ ಕ್ಷತ ಅಂದ್ರೆ ಗಾಯ ಗಾಯದಿಂದ ಕಾಪಾಡುತ್ತೆ ಅಂತ ನಮ್ಗೆ ನಮ್ಗೆ ಏನು ಮಾಡಿದ್ರು ಗಾಯವಾದ್ರೆ ಒಂದು ವಾರ ಆದ್ಕೊಳ್ಳೆ ಅದು ಹೀಲ್ ಆಗುತ್ತೆ ಮುಚ್ಕೊಳ್ಳುತ್ತೆ ದೇಹಕ್ಕೆ ಒಂದು ಸ್ವಭಾವ ಪ್ರಾಣ ಅದನ್ನ ದಿವಸ ಬೆಳೆಸ್ತಾ ಬೆಳೆಸ್ತಾ ಗಾಯವನ್ನು ಮುಚ್ಚಾಕ್ಬಿಡ್ತಾನೆ ಕ್ಷತ ಕ್ಷತ ಅಂದ್ರೆ ಗಾಯ ಗಾಯದಿಂದ ಕಾಪಾಡುತ್ತೆ ಇದು ಒಂದರ್ಥ ಕ್ಷಯವಾಗತ್ತೆ ಅಂತ ಇದು ಉಪವಾಸಾದಿಗಿಂದ ಕ್ಷಯವಾಗುತ್ತೆ ರೋಗಾದಿಗಿಂದ ಕ್ಷಯವಾಗುತ್ತೆ ಶಿಕ್ಷೆಯ ಕ್ಷಯವಾಗುದು ಇದಾಗ್ತಾ ಹೋಗುತ್ತೆ ಲೀನಾಗ್ತಾ ಹೋಗ್ತದೆ ಸೊರಗೋದು ನಾಶ ಕೊನೆಯದು ಸೊರಕ್ತಾ ಸೊರಕ್ತಾ ನಾಶ ಬಿಡುತ್ತೆ ಈ ಕ್ಷರಣ ಕ್ಷರ ಸಂಚಲನೆ ಮೂವ್ಮೆಂಟ್ ಮಾಡುತ್ತೆ ಸಂಚೆ ಓಡಾಡುತ್ತೆ ಕ್ಷರಸಂಚಲನ ಹೇಳ್ತು ಸವಿಯೋದು ಮಾಡಿದಾಗ ಅದು ಕ್ಷಯದಲ್ಲೇ ಸವಿಯೋದಿರುವಾಗ ಕ್ಷರಸಂಚಲನ ನಾಶ ಮಾಡಿದಾರೆ ಕ್ಷಯಕ್ಕೆ ಹಾಳಾಗಬಹುದು ಇದು ವೃದ್ಧಿ ಕ್ಷಯ ಅನ್ನುವಾಗ ವೃದ್ಧಿಯನ್ನೇ ತುಂಬಿಕೊಳ್ಳೋದು ಕ್ಷಯ ಅಂದ್ರೆ ಸೊರಬಹುದು ಅಲ್ಲಿ ಕ್ಷರಕ್ಕೂ ಕ್ಷರ ಸಂಚಲನೆ ಧಾತು ಕ್ಷರಕ್ಕೆ ಇದಾಗೋದಿಲ್ಲ ಸ್ವಾಮಿಗಳು ಕ್ಷರಕ್ಕೆ ಸವಿಯೋದು ಅಂತ ಬಂದಿದ್ದಾರೆ ಕ್ಷರ ಸಂಚಲನೆಗೆ ಸವಿಯೋದಲ್ಲ ಓಡಾಡುತ್ತೆ ಅಂತ ಇದೆ ಶಿಕ್ಷೆಯೇ ಇದು ಶಿಕ್ಷೆಯೇ ಕ್ಷಯ ಸಂಚಲನೆ ಕ್ಷರಕ್ಷರಣೆ ನಾಶವಾಗೋದು ಅರ್ಥವೂ ಇದೆ ಅಥವಾ ಇದು ಒಳ್ಳೆ ಅರ್ಥ ಕ್ಷೇತ್ರವತ್ತು ಹೇಗೆ ಜಮೀನಲ್ಲಿ ಎಲ್ಲ ಪೈರು ಬರುತ್ತೋ ಸರ್ಕಾರಿ ಧಾನ್ಯ ಬರುತ್ತೋ ಅದರಂತೆ ಎಲ್ಲ ಕರ್ಮಫಲವೂ ಇಲ್ಲಿ ಫಲ ಕೊಡುತ್ತೆ ನಾವು ಮಾಡಿರೋ ಹಳೆಯ ಎಲ್ಲ ಪುಣ್ಯ ಪಾಪಗಳು ಫಲ ಕೊಡೋ ಜಾಗ ದೇಹದಲ್ಲೇ ಕರ್ಮಫಲ ನಿಷ್ಪತ್ತಿ ತಯಾರಾಗುತ್ತೆ ಹೇಳಿ ಪ್ರಾರಬ್ಧ ಮಾತ್ರ ಪ್ರಾರಬ್ಧ ಅಂದ್ರೆ ಪ್ರಾರಬ್ಧ ಎರಡು ಪ್ರಾರಬ್ಧ ಶಬ್ದ ಕರ್ಸ ಏನು ಹೇಳಿ ಪ್ರಾ ಅಂದ್ರೆ ಚೆನ್ನಾಗಿ ಆರಬ್ಧ ಅಂದ್ರೆ ಶುರು ಆಗಿರೋದು ಚೆನ್ನಾಗಿ ಶುರು ಆಗಿರೋದು ಎರಡು ಪುಣ್ಯವೂ ಶುರು ಆಗಿರೋದೆ ಪಾಪವೂ ಶುರು ಆಗಿದೆ ಪ್ರಾರಬ್ಧ ತುಂಬಾ ಇದೆ ವೆರೈಟಿ ಪುಣ್ಯ ತುಂಬಾ ಇದೆ ಪಾಪ ತುಂಬಾ ಇದೆ ಒಂದ್ ಪುಣ್ಯ ಒಂದ್ ಪಾಪ ಅಲ್ಲ ವೆಂಕಟಸುಬ್ಬಯ್ಯಗೆ 107 ವರ್ಷ ಬದುಕಿದ್ರೆ 107 ವರ್ಷಕ್ಕೂ ಬೇಕಾಗಿರ್ತಕ್ಕಂತಹ ಪುಣ್ಯ ಪಾಪಗಳು ಅಷ್ಟು ದೇಹದಲ್ಲಿ ಕೂತಿರೋದು ಅದು ಒನ್ ಬೈ ಒನ್ ಬೈ ಕ್ಯೂ ಆಗಿ ಬರ್ತಾ ಇರುತ್ತೆ
ಅವರು ಎಲ್ಲ ಕರ್ಮ ಅಂದ್ರೆ ಸಂಚಿತವಲ್ಲ ಬಂದ್ಬಿಡುತ್ತ ಅಂತ ಹಾಗೆ ಬರಲ್ಲ. ಇದಕ್ಕೆ ಆ್ಯಡ್ ಆಗದೇ ಇರೋದು ಬರಲ್ಲ. ಈ ಪ್ರಾರಬ್ಧಕ್ಕೆ ಸೇರದೇ ಇರೋ ಪುಣ್ಯ ಪಾಪ ಬರಲ್ಲ, ಅದು ಅದು ಮುಂದಿನ ಇದ್ರಲ್ಲಿ ಬಂದೇ ಬರುತ್ತೆ. ಇಲ್ಲಿ ಬರದೆ ಹೋದ್ರೆ ಒಂದಲ್ಲ ಒಂದು ಶರೀರ ಶರೀರದಲ್ಲೇ ಬರಬೇಕು. ಅದುವೆ ಎಷ್ಟೇ ಪುಣ್ಯ ಪಾಪ ಕರ್ಮಗಳು ಪೆಂಡಿಂಗ್ ಅಲ್ಲಿ ಇದ್ರು ಶರೀರದಲ್ಲೇ ಫಲ ಕೊಡ್ಬೇಕೇ ಹೊರತು ಹಂಗೆ ಡಿಲೀಟ್ ಆಗೋದಾಗ್ಲಿ ಶರೀರವಿಲ್ಲದೆ ಫಲವಾಗೋದಾಗ್ಲಿ ಆಗೋಲ್ಲ. ಈಗ ಕ್ಷೇತ್ರಕ್ಕೆ ಯಾತಕ್ ಕ್ಷೇತ್ರ ಅಂತ ಕರೀತಾರೆ ಅಂತ ಜಸ್ಟಿಫೈ ಮಾಡ್ತಾ ಇದಾರ? ಶರೀರಕ್ಕೆ ಯಾಕೆ ಕ್ಷೇತ್ರ ಅಂತಾರೆ? ಶರೀರಕ್ಕೆ ಯಾಕೆ ಕ್ಷೇತ್ರ ಅಂತ ಆದ್ರೆ ಇದೇನಾ ನನ್ಗ ಇಂಜರಿ ಅದು ಏಟ್ ಆದ್ರೆ ಅದಾಗ ಅದೇ ಹೀಲ್ ಆಗುತ್ತೆ, ಅದು ಏನ್ ಸರಿ ಇಲ್ಲ ಅನ್ಸುತ್ತೆ. ಗಾಯ ಆದ್ರೆ ಅದು ಕಾನ್ಶಿಯಸ್ನೆಸ್ ಇದೆ ಅದರಿಂದ ಆಗುತ್ತೆ ಅಲ್ವಾ? ಒಂಥರ ಸೆಲ್ಫ್ ಬರೀ ಕಾನ್ಶಿಯಸ್ ಇಲ್ಲ ಆಗಲ್ಲ, ಕಾನ್ಶಿಯಸ್ ಇದು ತಟ ಕೂಟಸ್ಥ ಅದು ಕ್ಷೇತ್ರಜ್ಞ ಇರೋದಕ್ಕೆ ಅದು ಫೀಲಿಂಗ್ ಆಗೋದು. ಅದಕ್ಕೆ ಅಲ್ಲ ಆಗೋದು ಎಲ್ಲಿ, ಅದು ಆಗೋದು ಎಲ್ಲಿ ಹೇಳಿ? ಬಾಡಿಯಲ್ಲಿ. ಕರೆಕ್ಟ್. ಹಾ, ಅದನ್ನ ಬಾಡಿಗೆ ಕ್ಷೇತ್ರ ಅಂತಾರೆ. ಗಾಯದಿಂದ ಕಾಪಾಡ್ಕೊಡ್ತೇವೆ, ಅದು ಗಾಯ ಆಗದೆ ಹೇಳೋದು ನೋಡ್ಕೊಳುತ್ತೆ. ಚತಾ ತಾಯತೆ, ಎಲ್ಲಿ ಗಾಯ ಆಗ್ಬಿಡುತ್ತೋ ಅಂಥೇಳಿ ಆ ಹುಷಾರಾಗಿ ಆ ಶಾರ್ಪ್ ಆದ ಗಾಜಲ್ಲಿ ಕೆಲಸ ಮಾಡುವಾಗ ಕದಿಗಳ ಮಗು ಬ್ಲೇಡ್ ಕೆಲಸ ಮಾಡುವಾಗ ಶಾರ್ಪ್ ಇದಾಗ ನೋಡ್ಕೊಂಡು ಮಾಡ್ಕೊಳ್ಬೇಕು, ಗಾಯ ಮಾಡ್ಕೊಳ್ಬೇಕು ಬಿಡಲ್ಲ. ಕ್ಷತಾ ತಾಯತೆ, ಕ್ಷತವನ್ನು ಕ್ಷತವನ್ನು ಮುಚ್ಚುತ್ತಾನೆ, ಕ್ಷತವಾಗದಿರಲಾಗಿ ನೋಡ್ಕೊಳತ್ತೆ, ಕ್ಷಯವಾಗತ್ತೆ ಶಂಕರಾಚಾರ್ಯ ಹೇಳಿದ್ರು ನೋಡಿ. ಒಂದು ಗಾಯದಿಂದ ಕಾಪಾಡ್ಕೊಳತ್ತೆ, ಗಾಯದಿಂದ ಕಾಪಾಡತ್ತೆ ಒಂದು, ಇನ್ನೊಂದು ಕ್ಷಯವಾಗತ್ತೆ ಅಂದ್ರೆ ಸವಿಯತ್ತೆ ಕಮ್ಮಿ ಸೊರಗತ್ತೆ, ಇನ್ನೊಂದು ಕ್ಷರಣ ಮೂಮೆಂಟ್ ಮಾಡುತ್ತೆ ಸಂಚಾರ ಮಾಡುತ್ತೆ ಓಡಾಡುತ್ತೆ ಅಂದ್ರೆ ಇನ್ನೊಂದು ಕ್ಷೇತ್ರದಂತೆಯೇ ಫಲ ಕೊಡುತ್ತೆ. ಓಡುತ್ತೆ ಅಂದ್ರೆ ಲೈಕ್ ದ ಎಂಟೈರ್ ಬಾಡಿ ಮೂವ್ಸ್ ಅನ್ನೋದು ಅದೇ. ಸ್ವಾಮಿಗಳು ಹಾಳಾ ಹೋಗುತ್ತೆ ಸವಿಯತ್ತೆ ಮಾಡಿದ್ದಾರೆ. ಹಾಳಾ ಹೋಗೋದು ಒಂದು, ಸವಿಯೋದು ಒಂದು, ಗಾಯದಿಂದ ಕಾಪಾಡೋದೊಂದು, ಹೊಲದಲ್ಲಿ ಪೈರು ಬರೋ ಹಾಗೇನೆ ಪೈರು ಬರುತ್ತೆ, ಪುಣ್ಯ ಪಾಪಗಳ ಪೈರು ಇಲ್ಲಿ ಬರುತ್ತೆ. ಕ್ಷೇತ್ರ ಮತ್ತು ಕ್ಷೇತ್ರ ಅನ್ನ ಜಮೀನಲ್ಲಿ ಯಾವ ರೀತಿ ಎಲ್ಲಾ ತರಹ ಬೆಳೆಗಳನ್ನು ಬೆಳೀತಾರೋ ಈ ದೇಹದಲ್ಲಿ ಎಲ್ಲಾ ತರಹ ಪುಣ್ಯ ಪಾಪಗಳು ಫಲ ಕೊಡುತ್ತೆ. ಎಷ್ಟು ತರಹ ಪುಣ್ಯ ಪಾಪಗಳು ಮಾಡಿದ್ರು, ದಾನ ಮಾಡಿದ್ರು, ಪರೋಪಕಾರ ಮಾಡಿದ್ರು, ಸೇವೆ ಮಾಡಿದ್ರು, ಅಥವಾ ಇನ್ನೇನು ಕ್ಷೇತ್ರ ಕ್ಷೇತ್ರ ಜಪ ತಪ ಪೂಜೆ ಪುರಸ್ಕಾರ ಹೋಮ ಅಥವಾ ಬೈದಿದ್ದು ಒಂದಿದ್ದು ಜಿಗುಟಿದ್ದು ಹೊಗಳಿದ್ದು ನಿಂದೆ ಮಾಡಿದ್ದು ಅಸಹ್ಯ ಪಟ್ಟಿದ್ದು ಹಿಂಸೆ ಮಾಡಿದ್ದು ಕತ್ಲ ಮಾಡಿದ್ದು ಹತ್ಯೆ ಮಾಡಿದ್ದು ಅಪಯಪಾನ ಏನೇ ಪಾಪ, ಪಾಪದಲ್ಲಿ ಎಷ್ಟು ವೆರೈಟಿ ಇದೆಯೋ ಪುಣ್ಯದಲ್ಲಿ ಎಷ್ಟು ವೆರೈಟಿ ಇದೆಯೋ ಎಲ್ಲ ವೆರೈಟಿಯು ತನ್ನ ಎಫೆಕ್ಟ್ ಅನ್ನು ತೋರಿಸೋದು ಈ ದೇಹದಲ್ಲೇ. ಪುಣ್ಯ ಪಾಪಗಳು ಫಲ ಕೊಡುತ್ತೆ. ಆದ್ದರಿಂದ ಕ್ಷೇತ್ರವನ್ನು ಕ್ಷೇತ್ರ ಕ್ಷೇತ್ರ ಅಂಥೇಳಿ ಶರೀರನ ಹೇಳ್ತಾರೆ. ಇತಿ ಅಂತಂದ್ರೆ ಏನೋ ಈ ರೀತಿಯಾಗಿ ಏವಂ ಶಬ್ದಕ್ಕೆ ಏನರ್ಥವೋ ಆ ಅರ್ಥವನ್ನು ಇಟ್ಕೊಂಡಿದೆ. ಏವಂ ಶಬ್ದಕ್ಕೆ ಹೀಗೆ ಅಂತ ಅರ್ಥ ಇದೆಯಲ್ಲ, ಈ ಶರೀರವನ್ನು ಕ್ಷೇತ್ರ ಎಂಬುದಾಗಿ ಈ ರೀತಿ ಹೇಳುತ್ತಾರೆ ತಿಳಿದವರು ಜ್ಞಾನಿಗಳು. ಏವಂ ಶಬ್ದ ಪದಾರ್ಥಕ ಅಂದ್ರೆ ಏವಂ ಶಬ್ದ ಪದಕ್ಕೆ ಏನರ್ಥವೋ ಆ ಅರ್ಥ ಅಂತ. ಏವಂ ಶಬ್ದಸ್ಯ ಏವಂ ಶಬ್ದ ಪದಸ್ಯ, ಏವಂ ಇತಿ ಒಂದು ಶಬ್ದ, ಆ ಶಬ್ದವೇ ಪದ, ಆ ಪದಕ್ಕೇನು ಅರ್ಥ ಇದೆಯೋ ಆ ಅರ್ಥ ಇತಿಗೆ ಅಂತ. ಇತಿಗೆ ಅನೇಕ ಅರ್ಥ ಇದೆ, ಇತಿಗೆ ಪ್ರಕಾರ ಅರ್ಥದಲ್ಲೂ ಇತಿ ಇದೆ. ಅವನು ನಾನು ಹೋಗಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿ ಇತಿ ಅಂದರೆ ಈ ರೀತಿ ಇತಿ ಉಕ್ತವಾನ್ ಈ ಪ್ರಕಾರ ಹೇಳ್ದ ಅಂತ. ಸಮಾಪ್ತಿ ಅರ್ಥ ಇದೆ ಇತಿಗೆ, ಇದು ಮುಗೀತು ಅಂತ, ಇತಿ ಅಂತ ಮುಗೀತು ಅಂತ. ಇತಿ ಅನ್ನೋದು ಇದು ಹೇಳ್ತಾರೆ, ಸಮಾಪ್ತಿ ಅರ್ಥ, ಪ್ರಕಾರ ಅರ್ಥ, ಏವಂ ಶಬ್ದಾರ್ಥ ಹೀಗೆ, ಅದು ಪ್ರಕಾರ ಅರ್ಥ ಏವಂತ. ಕ್ಷೇತ್ರಂ ಇತ್ಯೇವಂ ಅಭಿಧೀಯತೆ ಕಥ್ಯತೆ, ಕ್ಷೇತ್ರ ಕ್ಷೇತ್ರ ಎಂಬುದಾಗಿ ಈ ರೀತಿ ಹೇಳಲ್ಪಡುತ್ತದೆ ಹೇಳುತ್ತಾರೆ ಅಂತ. ಏತತ್ ಶರೀರಂ ಕ್ಷೇತ್ರಂ ಯಹ ವೇತ್ತಿ ವಿಜಾನಾತಿ, ಆಪಾದತಲ ಮಸ್ತಕಂ ಜ್ಞಾನೇನ ವಿಷಯೀಕರೋತಿ. ಈ ಶರೀರವನ್ನ ಅಂದ್ರೆ ಕ್ಷೇತ್ರವೆನಿಸಿಕೊಂಡ ಈ ಶರೀರವನ್ನ, ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು, ಕ್ಷೇತ್ರವೆನಿಸಿಕೊಂಡ ಈ ಶರೀರವನ್ನ ಯಾವನು ಅರಿಯುತ್ತಾನೋ, ಅಲ್ಲಿ ವಿ ಅನ್ನೋದು ವಿಸ್ಪಷ್ಟವಾಗಿ ಒಂಚೂರು ಅಡ್ಡಿ ಇಲ್ಲದೇನೆ ಸಂಶಯವಿಲ್ಲದೇನೆ ಕ್ಲೀನಾಗಿ ಗೊತ್ತಾಕೋತಾನೆ. ಹಾಗೆ ಆ ಪಾದತಲ ಮಸ್ತಕ, ಆ ಅನ್ನೋದು ಮರ್ಯಾದೆ, ಪಾದತಲದವರೆಗೂ ಪಾದದ ತಲೆಯವರೆಗೂ ಆ ಅನ್ನೋದು ಮರ್ಯಾದಾಕರಣ,
ಅಲ್ಲಿಂದ ಅಲ್ಲಿವರೆಗೆ ಅದು ಅಭಿವೃದ್ಧಿ, ಅದು ಸೇರಿಸ್ಕೊಂಡು ಪಾದತಳದಿಂದ ಸೇರಿ ನೆತ್ತಿವರೆಗೂ ಎಲ್ಲಿ ಏನು ಏನು ಕಚ್ಚಿದ್ರು ಆ ಇಲ್ಲಿ ಏನು ಹೆಣ್ಣು ಕಚ್ಚಿದ್ರು ಈಗ ಕಿತ್ತ ಹಾಕ್ತಾರೆ ಆ ಎಲೆ ಇಲ್ಲಿ ಏನು ಕಡ್ತಾ ಈ ಕೇಳ್ಕೊಳ್ತಾರೆ ಅಕ್ಕ ಕೇಳ್ಕೊಳ್ತಾರೆ ಕರೆಕ್ಟ್ ಆ ಜಾಗಕ್ಕೆ ಆ ಇಂದ್ರಿಯನ್ನು ಕಳಿಸ್ತಾರೆ. ಇಲ್ಲಿ ಕಡಿತಾ ಇದೆ ಕಣ್ರಿ ಇಲ್ಲಿ ಹೋಗ್ತಾರೆ ಅಲ್ಲೇ ಗೊತ್ತಿದ್ದು ಅಲ್ಲೇ ಕಡಿತಾ ಇದೆ ಅಂತ ಕ್ಷೇತ್ರಜ್ಞ ಅರಿತಿರ್ತಾನೆ. ಕ್ಷೇತ್ರಜ್ಞನಿಗೆ ದೇಹದ ಅಂಗಾಲಿನಿಂದ ಹಿಡಿದು ನೆತ್ತಿಯವರಿಗೆ ಎಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಗೊತ್ತಾಗುತ್ತೆ, ಗೊತ್ತಾಕೋತಾನೆ, ಅರಿತಾನೆ, ಜ್ಞಾನದಿಂದ ವಿಷಯವಾಗಿ ಮಾಡ್ಕೋತಾನೆ. ಅರಿವಿನಿಂದ ಆಬ್ಜೆಕ್ಟಿವ್ ಕರೋತಿ ತತ್ಸಹ ವಿಷೀಕರೋತಿ ಗೊತ್ತು ಮಾಡ್ಕೊಳ್ತಾನೆ. ಈ ಯಾಕೋ ಕಣ್ಣು ಉರಿತಿದೆ, ಕಿವಿ ಯಾಕೋ ಕೇಳಿಸ್ತಾ ಇಲ್ಲ, ಅಥವಾ ಕಿವಿ ನೋವುತ್ತಾ ಇದೆ, ಹಲ್ಲು ನೋವು, ಎಲ್ಲ ಗೊತ್ತಾಗತ್ತೆ ಏನೇನೇ ಬದಲಾವಣೆ ಆದರು. ಸ್ವಾಭಾವಿಕೇನ ಔಪದೇಶಿಕೇನ ವಾ ವೇದನೇನ ವಿಷೀಕರೋತಿ ವಿಭಾಗಶಃ ತಂ ತಂ ವೇದಿತಾರಂ ತಂ ವೇದಿತಾರಂ ರಾಹು ಕಥೆಯಂತಿ ಕ್ಷೇತ್ರಜ್ಞ. ಅರಿವಾಗ ಎರಡು ತರಹ, ಒಂದು ಸ್ವಾಭಾವಿಕವಾಗಿ ತನ್ನಲ್ಲೇ ಇರತಕ್ಕ ಅರಿವಿನಿಂದಲೂ ಇದು ಅಂತ ಅರಿತಾನೆ. ಕೆಲಸಲ ಏನೋ ಆಗ್ತಾ ಇದೆ ಕಣ್ರಿ ಗೊತ್ತಾಗ್ತಿಲ್ಲ ಅಂತಂದಾಗ ಉಪದೇಶ ಮಾಡ್ತಾರೆ, ಹಿಂಗೆ ನುಲಿತಾ ಇದೆಯಾ, ಆ ನುಲಿತಾ ಇದ್ರೆ ಫುಡ್ ಪಾಯ್ಸನ್ ಆಗಿದೆ, ಅದು ಭೇದಿ ಆಗತ್ತೆ, ಅದಕ್ಕೆ ಹೀಗೆ ಅರಿತಾ ಇದೆ, ಆ ಹೌದಾ ಅಂತ ಆ ರೀತಿ ತಿಳ್ಕೊತಾನೆ. ಉಪದೇಶದಿಂದಲೂ ಗೆಸ್ಟ್ ಮಾಡೋದು ಊಹೆ ತಾನೇ, ಉಪದೇಶ ಅಂದ್ರೆ ಇನ್ನೊಬ್ರು ಹೇಳಿದ್ಮೇಲೆ ಅಡ್ವೈಸ್ ಕರೆಕ್ಟ್ ಅಡ್ವೈಸ್ ಮಾಡಿದ್ದನ್ನು ಅರಿತಾನೆ, ತನ್ನದಾದ ಸ್ವಭಾವದಿಂದ ಅರಿವಿನಿಂದ ಅರಿತಾ ಇರ್ತಾನೆ. ಈಗ ವಾ ಅಂದ್ಬಿಟ್ರು ಔಪದೇಶಿಕೇನೆ ವಾ ಸ್ವಾಭಾವಿಕೇನೆ ವಾ, ಸ್ವಾಭಾವಿಕವಾಗಿಯೂ ಒಂದು ಸಾಮಾನ್ಯವಾದ ಅರಿವಾಗ್ತಾನೆ ಇರುತ್ತೆ, ವಿಶೇಷವಾದ ಅರಿವಾದಾಗ ಉಪದೇಶದಿಂದ ಅರಿವಾಗತ್ತೆ. ಇಂಥದ್ದು ಇಂಥದ್ದು ಗೊತ್ತಾಗತ್ತೆ. ಈ ಎರಡು ಪ್ರಕಾರವಾದ ಅರಿವನ್ನು ಭೇದನೆ ಏನಂದ್ರೆ ಅರಿವಿಕೆಯಿಂದ ವಿಷಯವನ್ನಾಗಿ ಮಾಡ್ಕೊಳ್ತಾನೆ, ಅಂದ್ರೆ ವಿಂಗಡವಾಗಿ ಇದು ಇದು ಉರಿ, ಇದು ನೋವು, ಇದು ಒಂಥರ ಸಂಕಟ, ಇದು ಭಯ, ಇದು ಕೋಪ, ಇದು 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 ಗಣಿತಶಾಸ್ತ್ರ ತಿಳುವಳಿಕೆ, ಇದು ವ್ಯಾಕರಣ, ಇದು ಸೈನ್ಸು, ಇದು ಇದು ಸಂಗೀತ ಎಲ್ಲ. ನೋಡ್ಕೋ ನಿನಗೆ ಗೊತ್ತಾಗ್ತಾ ಇರೋದ್ರಿಂದ ಕೆಲವು ಸಲ ಹೇಳ್ತೀರ ನನಗೆ ನೋವಾಗ್ತಿದೆ ಅಂತ, ನಿಂಗೆ ಗೊತ್ತಾಗ್ತಾ ಇರೋದ್ರಿಂದ ನೀನ್ ಬೇರೆ ಈ ಕ್ಷೇತ್ರ ಬೇರೆ ನೋಡ್ಕೊ ಅಂತ ಹೇಳ್ತಾರಲ್ಲ, ಅವಾಗ ಗುರುಗಳ ಉಪದೇಶದಿಂದ ನೀವು ಬೇರ್ಪಡಿಸಿ ತಿಳ್ಕೊತೀರ. ಇದು ಇದು ನಾನಲ್ಲ, ನಾನೇ ಬೇರೆ ಅಂತ, ನನಗೆ ನೋವಾಗ್ತಿತ್ತು ಅನ್ನೋದನ್ನ ಗುರುಗಳ ಉಪದೇಶದಿಂದ ಬೈಫರ್ಕೇಟ್ ಮಾಡ್ಕೋತೀರ. ಅದು ಉಪದೇಶದಿಂದ ಬರುವ ಜ್ಞಾನ. ಮೈಕ್ ಇಲ್ಲ ಅನ್ಸುತ್ತೆ ಅಲ್ಲಿ, ಯಾರ್ದು ಬೇರೆ ಅವ್ರ ಮಾತು ಏನು ಕೇಳಿಸೋದು ಅನ್ನೋದು ಮನುಷ್ಯ ಮನುಷ್ಯ ಮ್ಯಾನ್ ನೀವು ಮಾತಾಡಿ ಗುರುಗಳ ಏನ್ ಮೈಕ್ ಅವ್ ಕೊಟ್ಬಿಡ್ತಾ ಅಲ್ಲಮ್ಮ, ಇನ್ಯಾವ ಸ್ಪೀಶೀಸ್ಗೂ ಈ ವಿವೇಕ ಮಾಡ್ಕೊಳಕ್ ಆಗಲ್ವಲ್ಲ, ನಾನ್ ಬೇರೆ ದೇಹ ಬೇರೆ. ನಿಜ, ಬಟ್ ಇಟ್ಸ್ ನೈಸ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅಷ್ಟೇ. ಬಿಕಾಸ್ ಒಂದೊಂದ್ಸತಿ ಸ್ಟೋನ್ಸ್ ಅಲ್ಲೂ ಇರುತ್ತೆ ಅರಿವು ಅಂತ ಎಲ್ಲ ಮಾತಾಡ್ತಾರೆ, ಅದು ಬೇರೆ, ಅದು ಆ ಉಪದೇಶನೆ. ಹೌದು, ಐ ಆಮ್ ಜಸ್ಟ್ ಕೈಂಡ್ ಆಫ್ ಮೇಕಿಂಗ್ ಅನ್ ಅಬ್ಸರ್ವೇಷನ್ ಅಷ್ಟೇ. ಅದೇ ಅದೇ ಕರೆಕ್ಟ್ ನೀವು ಹೇಳಿದ್ದು, ಭಗವದ್ಗೀತಾ ಅಂತ. ಹೌದು, ನೀವು ಹೇಳಿದ್ ಕರೆಕ್ಟ್. ಆ ಉಪದೇಶ ಬೇರೆ ಇದನ್ ತಿಳಿಸ್ಕೊಡೋದಕ್ಕೆ, ಇಲ್ಲಿ ವಿವೇಕ ಇರೋರಿಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋದಕ್ಕೆ. ಮನುಷ್ಯನ್ ಬಿಟ್ರೆ ಇನ್ಯಾರು ಪ್ರಾಣಿಗಳಲ್ಲಿ ಬೇರೆ ಸ್ಪೀಶೀಸ್ ಅಲ್ಲಿ ಯಾವ್ದ್ರಲ್ಲೂ ದೇಹಕ್ಕೂ ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಕೊಳಕ್ ಆಗಲ್ವಲ್ಲ. ಇದು ಅಧ್ಯಾತ್ಮ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರ ನಮ್ಮ ಅನುಭವ ನಮ್ಮ ಪ್ರಮಾಣವೇ ಹೊರತು ಕಲ್ಲಿಗೆ ಅರಿವಾಗತ್ತಾ, ಮರಕ್ಕೆ ಅರಿವಾಗತ್ತಾ, ಪ್ರಾಣಿಗಾಗತ್ತಾ ಅನ್ನೋದು ಏನೇ ಅಂದ್ರೆ ಅದು ಗೆಸ್ಸೇ ಹೊರತು ಅನುಭವ ಆಗಲ್ಲ. ಪ್ರಾಣಿದು ಮರದ್ದು ಕಲ್ಲಿಂದು ಎಲ್ಲ ನಿಮಗೆ ಊಹೆಯ ಹೊರತು ಅನುಭವ ಆಗಲ್ಲ. ಇಲ್ಲಿ ಮಾತ್ರ ಅನುಭವ ಅಂತ ಆಗತ್ತೆ, ಅದನ್ನ ಎಲ್ಲಿ ಅನುಭವ ಕತ್ತರೋ ಅಲ್ಲಿ ವಿಚಾರ. ಇದು ಅಧ್ಯಾತ್ಮ ಶಾಸ್ತ್ರ ನಮ್ಮ ವಿಚಾರವೇ ಹೊರತು ಇದು ಇದು ಇದಿಲ್ಲ, ಭೌತಿಕ ಶಾಸ್ತ್ರ ಅಲ್ಲ ಇದು. ಕರೆಕ್ಟ್.
ಅದೇ ಬೇಸಿಕ್ ಅರ್ಜುನನ್ ಮೆಸೇಜ್ ಅಂತ ಕೃಷ್ಣನ್ಗೆ ಅದೇ ಬೇಕಿತ್ತು, ಅರ್ಜುನನ್ ತಿಳಿಸ್ಕೊಡ್ಬೇಕು ಅಂತ. ಅರ್ಜುನ ಇಟ್ಕೊಂಡು ಕೂಡ ಪ್ರತಿಯೊಬ್ಬರಿಗೂ ಅವರವ್ರಿಗೆ ತಾಕುವ ಹಾಗೇನೇ ಉಪದೇಶ ಇದು. ಯಾರ್ಯಾರು ವಿಚಾರ ಮಾಡಿ ಕೊಟ್ಟಿದ್ದಾರೋ ಅವರವ್ರ ಅನುಭವ ಬರುವಂತಹ ವಿಚಾರ. ಪಶುಪಕ್ಷಿ ಪ್ರಾಣಿಗಳಿಗೆ ಗಿಡಮರ ಬಳ್ಳಿಗಳಿಗೆ ಈ ಉಪದೇಶ ಉಪಯೋಗವಾಗಲ್ಲ, ಅದು ಅರ್ಥವೂ ಆಗಲ್ಲ. ಅಷ್ಟ ಸ್ವಾಭಾವಿಕವಾದ ಅರಿವಿನಿಂದ, ಉಪದೇಶದಿಂದ ಆದ ಅರಿವಿನಿಂದ ವಿಷಯ ಮಾಡ್ಕೊಳ್ತಾನೆ, ವಿಂಗಡವಾಗಿ ಗೊತ್ತು ಮಾಡ್ಕೊಳ್ತಾನಲ್ಲ. ಹಾಗೆ ಗೊತ್ತು ಮಾಡಿಕೊಳ್ಳುತ್ತಿರುವ ಆತನನ್ನೇ ಜ್ಞಾನಿಗಳು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಎಂಬುದಾಗಿ ಹೇಳುತ್ತಾರೆ. ಇತಿ ಶಬ್ದ ಏವಂ ಶಬ್ದಾರ್ಥಕ ಏವ, ಶಬ್ದ ಏವಂ ಶಬ್ದಾರ್ಥಕ ಏವ ಪೂರ್ವವತ್ ಪೂರ್ವವತ್. ಎರಡು ಕಡೆಯಲ್ಲಿ ಇತಿ ಇದೆ, ಇದಂ ಶರೀರಂ ಕುಂತ ಕ್ಷೇತ್ರ ಮಿತಿ ಜೋ ವೇತಂ ಬಹು ಕ್ಷೇತ್ರಜ್ಞ ಇತಿ. ಉತ್ತರಾರ್ಧದಲ್ಲೂ ಇತಿ ಇದೆ, ಪೂರ್ವಾರ್ಧದಲ್ಲೂ ಇತಿ ಇದೆ. ಎರಡು ಕಡೆಯಲ್ಲೂ ಇತಿ ಶಬ್ದಕ್ಕೆ ಹೀಗೆ ಅಂತ ಅರ್ಥ, ಏವಂ ಶಬ್ದಕ್ಕೆ ಏನರ್ಥವೋ ಅದೇ ಅರ್ಥವನ್ನು ಇಟ್ಕೊಂಡು ಇತಿ ಶಬ್ದ ಬಂದಿದೆ. ಈ ಪ್ರಕಾರವಾಗಿ ಇವನನ್ನು ಕ್ಷೇತ್ರಜ್ಞ ಅಂತಾರೆ, ಅದನ್ನ ಆ ಪ್ರಕಾರವಾಗಿ ಕ್ಷೇತ್ರ ಎಂಬುದಾಗಿ ಹೇಳುತ್ತಾರೆ. ನಾಲ್ಕು ಧರ್ಮ ಇರುವಂತಹ ಶರೀರವನ್ನ ಕ್ಷೇತ್ರ ಅಂತಾರೆ, ಅದನ್ನು ಅರಿಯುತ್ತಿರುವಂತಹ ಅರಿಯುವ ಆತ್ಮನನ್ನ ಕ್ಷೇತ್ರಜ್ಞ ಎಂಬುದಾಗಿ ಹೇಳುತ್ತಾರೆ. ಕ್ಷೇತ್ರಜ್ಞ ಇತ್ಯೇವ ಆಹು, ಕ್ಷೇತ್ರಜ್ಞ ಇತ್ಯೇವಂ ಆಹು, ಕ್ಷೇತ್ರಜ್ಞನು ಕ್ಷೇತ್ರಜ್ಞನು ಎಂಬುದಾಗಿಯೇ ಅದನ್ನ ಹೇಳುತ್ತಾರೆ ಅಂದ್ರು. ಯಾರು ಕೇ ಹೇಳೋರು? ಯಾರು? ತದ್ವಿಧ ತದ್ವಿಧ ಅದನ್ನ ಬಲ್ಲವರು ಅಂದ್ರು. ಅದನ್ನ ಅಂದ್ರೆ ತೌ ಕ್ಷೇತ್ರ ಕ್ಷೇತ್ರಜ್ಞೋ ಯೇ ವಿದಂತಿ ತೇ ತದ್ವಿಧ, ತೌ ಕ್ಷೇತ್ರ ಕ್ಷೇತ್ರಜ್ಞೋ ಯೇ ವಿದಂತಿ ತೇ ತದ್ವಿಧ. ಯಾರು ಆ ಕ್ಷೇತ್ರ ಕ್ಷೇತ್ರಜ್ಞರನ್ನ ಬಲ್ಲವರಾಗಿರುತ್ತಾರೋ, ಅದರ ಸ್ವರೂಪವನ್ನು ನಿರ್ಣಯ ಮಾಡಿರ್ತಾರೋ. ನಿಜ ಹೇಳಿದ್ರೆ ಕ್ಷೇತ್ರಕ್ಕೆ ಎಂಟಿಟಿ ಇಲ್ಲ, ಸ್ವರೂಪ ಇಲ್ಲ, ಅದು ತೋರಿಕೆ, ಅದು ಇಲ್ಯೂಷನ್. ಕ್ಷೇತ್ರಂಚ ಮಾಯಾ ನಿರ್ಮಿತ ಹಸ್ತಿ ಸ್ವಪ್ನದೃಷ್ಟ ವಸ್ತು ಗಂಧರ್ವ ನಗರಾಧಿವತ್ ಅಸದೇವ ಸದಿವ ಅವಭಾಸತೆ. ಇರೋದು ಕ್ಷೇತ್ರಜ್ಞ, ಅವ ಕ್ಷೇತ್ರಜ್ಞನೇ ಆಗಲ್ಲ. ಅವಾಗ ಕ್ಷೇತ್ರ ಇಲ್ಲ ಅಂತಾದ್ರೆ, ಕ್ಷೇತ್ರ ಇಲ್ಯೂಷನ್ನು ತೋರಿಕೆ ಅಂತಾದ್ರೆ ಅರಿಯೋನೇ ಯಾರ ಅರಿಸ್ಕೊಂಡ ಕ್ಷೇತ್ರಜ್ಞ? ಕ್ಷೇತ್ರದ ಕಡೆಯಿಂದ ಅವನು ಕ್ಷೇತ್ರಜ್ಞ. ಅದು ಇವರ ಒಬ್ಬರ ಹೆಂಡತಿ ಇದ್ದಾದ್ರೆ ಅವನು ಗಂಡ ಆಗ್ತಾನೆ, ಅವನು ಗಂಡ ಅಂತಾದ್ರೆ ಹೆಂಡತಿ ಇದ್ದಾಗ್ತಾನೆ. ಒಂದು ಗಂಡನೂ ಅಲ್ಲ ಹೆಂಡತಿಯೂ ಅಲ್ಲ, ಹಾಗೆ ಒಂದೇ ತತ್ವ. ಕ್ಷೇತ್ರಜ್ಞನೂ ಅಲ್ಲ, ಕ್ಷೇತ್ರವೂ ಅಲ್ಲ, ಆತ್ಮನೂ ಅಲ್ಲ, ಬ್ರಹ್ಮವೂ ಅಲ್ಲ, ಏನೂ ಅಲ್ಲ. ಅದೆಲ್ಲ ಹೇಳಬೇಕಾದ್ರೆ ಇನ್ನೊಂದು ಇಟ್ಕೊಂಡು ಹೇಳಬೇಕು, ಪರಿಚಿನ್ನ ಇಟ್ಕೊಂಡು ಬ್ರಹ್ಮ ಅನ್ಬೇಕು, ಅನಾತ್ಮ ಇಟ್ಕೊಂಡು ಆತ್ಮ ಅನ್ಬೇಕು. ಇದೆಲ್ಲ ಅರಿಸ್ಕೊಳತ್ತೆ ಅಂತ ಹೇಳಿ ಅರಿಸ್ಕೊಂಡದ್ದು ಕ್ಷೇತ್ರ, ಅರಿಯುವ ಆತನು ಕ್ಷೇತ್ರಜ್ಞ. ಹೀಗೆ ಎಲ್ಲ ರಿಲೇಟಿವ್ ಸಾಪೇಕ್ಷ. ಈಗ ಕ್ಷೇತ್ರ ಕ್ಷೇತ್ರಜ್ಞರು ಎಂಬುದನ್ನು ಯಾರು ಅರಿತಾರೋ ಅದನ್ನು ಬಲ್ಲವರು ಇದು ಕ್ಷೇತ್ರ ಇದು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಏವಂ ಕ್ಷೇತ್ರ ಕ್ಷೇತ್ರಜ್ಞೌ ಉಕ್ತೌ, ಏವಂ ಕ್ಷೇತ್ರ ಕ್ಷೇತ್ರಜ್ಞೌ ಉಕ್ತೌ ಕಿಂ ಏತಾವನ್ ಮಾತ್ರೇಣ ಜ್ಞಾನೇನ ಜ್ಞಾತವ್ಯೌ ಇತಿ, ಕಿಂ ಏತಾವನ್ ಮಾತ್ರೇಣ ಜ್ಞಾನೇನ ಜ್ಞಾತವ್ಯೌ ಇತಿ. ನೇತ್ಯುಚ್ಯತೆ ನ ಇತ್ಯುಚ್ಯತೆ ನ ಇತ್ಯುಚ್ಯತೆ ನೇತ್ಯುಚ್ಯತೆ. ಈ ರೀತಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳಿದಿವಲ್ಲ, ಇಷ್ಟು ಮಾತ್ರ ಜ್ಞಾನದಿಂದ ತಿಳ್ಕೊಳ್ಬೇಕಾದದ್ದೇನು? ಏನು ತಿಳ್ಕೊಂಡಂಗೆ ಆಯಿತು? ಆಯಿತು, ದೇಹ ಕ್ಷೇತ್ರ, ಇದು ಆತ್ಮ ಕ್ಷೇತ್ರಜ್ಞ ಆಯ್ತು, ಆತ್ಮಜ್ಞಾನ ಆಯ್ತಾ? ನಾನು ಎಚ್ಚರ ಕನಸು ನಿದ್ದೆ ಮೂರಲ್ಲೂ ನಾನು ನಿದ್ದೆ ಇರ್ತೀನಿ. ಎಚ್ಚರ ಇದ್ದ ಕನಸು ನಿದ್ದೆ ಇಲ್ಲ, ಕನಸಿದ್ದಾಗ ಎಚ್ಚರ ನಿದ್ದೆ ಇಲ್ಲ, ನಿದ್ದೆಗೆ ಹೆಚ್ಚರ ಕನಸು ಇಲ್ಲ, ನಾನು ಮೂರಲ್ಲೂ ಇರ್ತೀನಿ ಅಂತ ತಿಳ್ಕೊಂಡ್ಬಿಟ್ಟು ಆತ್ಮಜ್ಞಾನವಾಯ್ತಾ? ಹಂಗಾಗಲ್ಲ, ಆತ್ಮನು ಮೂರಲ್ಲೂ ಇದ್ದಾನೆ, ಮೂರು ಬಂದು ಹೋಗಿ ಮಾಡುತ್ತೆ ಬಿಟ್ಟು ಹೋಗುತ್ತೆ, ಏನು ಮಾತ್ರ ಆತ್ಮಜ್ಞಾನ ಆಗಲ್ಲ. ಇದು ಕ್ಷೇತ್ರ, ಇದನ್ನು ನಿರಿತವಾದ ಕ್ಷೇತ್ರಜ್ಞ ಅಂತ ಇಷ್ಟು ಮಾತ್ರ ಅರಿಸ್ಕೊಂಡಿದ್ರಿಂದ ಏನು ಹೇಳ್ದಂಗೆ ಆಯಿತು, ಏನು ವಿಶೇಷವಾಗಿ ಅರ್ಥಂಗೆ ಆಯಿತು ಅಂದರೆ ಆಗಲ್ಲ. ನೆಚ್ಚು ಇನ್ನು ಹೇಳ್ತೀವಿ, ಆ ಕ್ಷೇತ್ರಜ್ಞನ ಯಾರು ತಿಳ್ಕೋಬೇಕು? ಕ್ಷೇತ್ರಜ್ಞನ ಸ್ವರೂಪ ಏನೋ, ಅವನ ಲಕ್ಷಣ ಏನೋ, ಅವನ ತತ್ವ ಏನೋ, ಅದು ಮುಖ್ಯವೇ ಹೊರತು ಇದನ್ನು ಅರಿಯುವಂಥವನು ಕ್ಷೇತ್ರಜ್ಞ ಅಂತ ಅಂದ್ಕೊಂಡು ತಿಳ್ಕೊಂಡ್ರೆ ನಿಮ್ಗೇನು ಲಾಭ ಇಲ್ಲ. ಅದರಿಂದ ಕ್ಷೇತ್ರಜ್ಞನ ಇರಬಹುದು, ಎಲ್ಲ ಅವಸ್ಥೆಯನ್ನು ಬೆಳಗುತ್ತಿರುವ, ಎಚ್ಚರವನ್ನೇ ಬೆಳಗುತ್ತಿರುವ ಚೈತನ್ಯ ರೂಪನಾದ ಆತ್ಮನನ್ನ ಕ್ಷೇತ್ರಜ್ಞ ಅಂತ ಹೇಳ್ತಾರೆ ಅಂದ್ರೆ ಏನಾಯ್ತು ಅದರಿಂದ? ಅದನ್ನ ಪ್ರಯೋಜನ ಆಗಲಿಲ್ಲ. ಆ ಅರಿಯುತ್ತಿರುವ ಕ್ಷೇತ್ರಜ್ಞನೂ ತತ್ವತಃ ಹೇಗಿದ್ದಾನೆ, ಅದರ ಸ್ವರೂಪ ಏನು, ಅದರ ಸ್ವರೂಪ ಆದ್ಮೇಲೆ ಕ್ಷೇತ್ರ ಸ್ವರೂಪ ಏನಾಗತ್ತೆ, ಅದೇ ಅದ್ವಿತೀಯವಾದರೆ ಕ್ಷೇತ್ರ ಏನಾಗತ್ತೆ, ಅದನ್ನ ಹೇಳ್ಬೇಕು. ಅದಕ್ಕೆ ಹೇಳ್ತಾರೆ
क्षेत्रज्ञाभि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानम् यत्तज्ञानं मतं मम क्षेत्रज्ञाभि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं यत्तज्ञानं मतं मम क्षेत्रज्ञं च अपि मां विद्धि सर्वक्षेत्रेषु भारत क्षेत्रक्षेत्रज्ञयोः ज्ञानं यत् तत् ज्ञानं मतं मम हे भारत भरतवंशोपन्नाद अर्जुन मे क्षेत्रज्ञं इति यं वदन्ति तं मां विद्धि ಯಾರನ್ನು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂತ ಹೇಳ್ತಾರೋ ಅವನು ನಾನೇ ಎಂಬುದಾಗಿ ತಿಳಿದುಕೋ. ಘಟಾಕಾಶವನ್ನು ಮಹಾಕಾಶ ಅಂತ ತಿಳ್ಕೋ, ಈ ಹಾವನ್ನು ಹಗ್ಗ ಅಂತ ತಿಳ್ಕೋ ಅನ್ನೋ ಹಾಗೆ, ಈ ಹಾವಿದೆಯಲ್ಲ ಹಗ್ಗ ಅಂತ ತಿಳ್ಕೋ, ಘಟಾಕಾಶವಿದೆ ಮಹಾಕಾಶ ಅಂತ ತಿಳ್ಕೋ. ಹಾಗೆ ಈ ನಾನು ತೋರ್ತಾ ಇದ್ದೀರ ಕ್ಷೇತ್ರಜ್ಞ ಜೀವ ಇವನು ವಸ್ತುತಃ ಪರಮಾತ್ಮನು ಪರಬ್ರಹ್ಮನಾಗಿದ್ದಾನೆ ಎಂಬುದಾಗಿ ತಿಳಿದುಕೋ. ಮಾಮನೆ ಕೃಷ್ಣ ಅಂತ ಅರ್ಥ ಅಲ್ಲ, ದ್ವಾಪರಯುಗದ ಕೃಷ್ಣ ಅಂತ ಹೇಳ್ತಾ ಇಲ್ಲ. ಮಾಂ ಅಂದರೆ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಅದ್ವಿತೀಯಂ ಕೂಟಸ್ಥಂ ಬ್ರಹ್ಮ ವಿದ್ಧಿ ಚಸ. ಬರೀ ಈ ಒಂದು ಇನ್ನು ಕ್ಷೇತ್ರದಲ್ಲ, ಸರ್ವಕ್ಷೇತ್ರೇಶು ಭಾರತ, ಎಲ್ಲ ಕ್ಷೇತ್ರದಲ್ಲೋ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನರಿದ್ದಾರೋ, ಎಷ್ಟು ಕೋಟಿ ಪ್ರಾಣಿ ಪಶು ಪಕ್ಷಿ ಇದೆಯೋ, ಎಲ್ಲ ಜೀವನೂ ಪರಮಾತ್ಮನೇ. ಈಶ್ವರೋ ಜೀವಕಲೆಯ ಪ್ರವಿಷ್ಟ, ಪರಮಾತ್ಮನೇ ಜೀವರೂಪದಿಂದ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಪಶುಗಳಲ್ಲಿ ಮನುಷ್ಯರಲ್ಲಿ ಎಲ್ಲ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದಾನೆ ಅಂದರೆ ನಾನು ವ್ಯವಹಾರ ಮಾಡಿಕೊಂಡು ತೋರ್ತಾ ಇರೋದನ್ನೇ ಪ್ರವೇಶ ಅಂತ ಕಲ್ಪಿಸ್ತಾ ಇದೆ. ಸರ್ವಗತನಾದ ಪರಮಾತ್ಮ ಪ್ರವೇಶ ಹೊಂದಲ್ಲ, ಅವನಲ್ಲಿ ಎಲ್ಲೂ ಹೊಕ್ಕಿದೆ ಹೊರಟು ಅವನು ಯಾವಾಗಲೂ ಹೊಕ್ಕಿಲ್ಲ. ಸರ್ವಗತನಾದ ಪರಮಾತ್ಮನ ಪ್ರವೇಶ ಎಂದೇ ಹೊಂದತ್ತೆ. ಪರಿಚ್ಛಿನ್ನವಾದ ಗೃಹ ಪ್ರವೇಶ ಮಾಡ್ತಾರೆ ಮನೆಯಿಂದ ಹೊರಗಿದ್ದವರು, ಆಕಾಶ ಎಂದ ಗೃಹ ಪ್ರವೇಶ ಮಾಡುತ್ತೆ. ಅದರಿಂದ ಅಲ್ಲಿ ನಾನು ಎಂಬುದಾಗಿ ತೋರ್ತಾ ಇದ್ದಾನಲ್ಲ, ಅದನ್ನೇ ಕನ್ನಡಿಯೊಳಗೆ ಪ್ರತಿಬಿಂಬ ಪ್ರವೇಶ ಮಾಡಿದ ಹಾಗೇನೆ ಜೀವರೂಪನ ಪ್ರವೇಶ ಮಾಡಿದ್ದಾನೆ ಅಂತ ರೂಪಕ ಮಾಡ್ತಾ ಇದೆ. ತಿಳ್ಕೊಳ್ಳಿ ಅಂತ ಇಲ್ಲಿ ಪ್ರವಿಷ್ಟನಾದ ಜೀವನು ಅವಿದ್ಯಾಕಲ್ಪಿತವಾಗಿ ತೋರ್ತಿದ್ದಾನೆ, ಜೀವನಲ್ಲ ಇವನು ಬ್ರಹ್ಮನೇ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ಪ್ರವೇಶ ಶ್ರುತಿ ಕಲ್ಪನೆ ಉಪಲಬ್ಧಾರ್ಥಂ ತಿಳ್ಕೊಳ್ಳಿ. ಕ್ಷೇತ್ರಜ್ಞ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥನಾ? ಹೌದು, ಪ್ರತಿಬಿಂಬನಾಗಿ ತೋರ್ತಾ ಇದ್ದಾನಲ್ಲ, ಆ ಪ್ರತಿಬಿಂಬದ ಪ್ರತಿಬಿಂಬತ್ವಕ್ಕೆ ಕಾರಣವಾಗಿರೋದನ್ನು ಬಿಟ್ಕೊಂಡ್ಬಿಟ್ರೆ ಅದು ಬಿಂಬವಾಗ್ಬಿಡುತ್ತೆ. ಪ್ರತಿಬಿಂಬಕ್ಕೆ ಕಾರಣ ಏನೋ ಆ ಉಪಾಧಿ, ಉಪಾಧಿ ಸಂಪರ್ಕದಿಂದ ಪ್ರತಿಬಿಂಬವಾಗಿ ಪರಿಚ್ಛನ ತೋರ್ತಾ ಇದ್ದಾನೆ. ಉಪಾಧಿ ಸಂಪರ್ಕ ಅಭಿಮಾನ ಬಿಟ್ಟು ವಿವೇಕದಿಂದ ಬಿಡಬೇಕು, ಪ್ರಾಣ ಬಿಟ್ಬಿಡೋದಲ್ಲ ತಿಳುವಳಿಕೆಯಿಂದ. ಆದ್ರೆ ಈಗ ಇಲ್ಲಿ ಕ್ಷೇತ್ರಜ್ಞ ಅಂದ್ರೆ ಪ್ರತಿಬಿಂಬ ಆಯ್ತು, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ. ಇದ್ರಲ್ಲಿ ಚಾಪ್ಟರ್ 7 ಅಲ್ಲಿ ಪರಾಪರ ಬೇರೆ ಮೀನಿಂಗ್ ಅಲ್ವಾ, ಅದು ಸೇಮ್ ಮೀನಿಂಗ್? ಪರಾ ಪ್ರಕೃತಿ ಕ್ಷೇತ್ರಜ್ಞನೇ ಹೇಳಿದ್ದು ಸೇಮ್ ಮೀನಿಂಗ್ ಅಲ್ಲೂ. ಅಪರೇಯಂ ಇತಸ್ತನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಏದಂ ಧಾರಿತೆ ಜಗತ್ತು ಅಂತ ಅವಲ್ಲಿ ಜೀವಭೂತಾಂ ಪರಾಂ ಪ್ರಕೃತಿ ಅಂತ ಹೇಳಿದ್ದಾನೆ. ಅವನು ರಿಯಲಿ ಇವಾಗ ಜೀವನಲ್ಲೇ ಸಂಶಯ ನಮಗೆ, ನಮಗೆ ಅನಾತ್ಮದಲ್ಲೂ ಸಂಶಯ ಇಲ್ಲ, ಪರಮಾತ್ಮನಲ್ಲೂ ಸಂಶಯ ಇಲ್ಲ, ಜೀವನಲ್ಲೇ ಸಂಶಯ ಇರೋದು. ಇವನು ಯಾರು ಅಂತ ಗೊತ್ತಿಲ್ಲ, ಇವನು ಜೀವ ಅಂತ ತಿಳ್ಕೊಂಡಿರೋದೇ ಅಡ್ವೆಟ್ ಆಗಿರೋದು. ಅದು ಪ್ರತಿಬಿಂಬ ಅಂದ್ರೂ ಸರಿ ಹೋಗಲ್ಲ ಅಲ್ಲ ಗುರುಗಳೇ, ಲೈಫ್ ಪ್ರಿನ್ಸಿಪಲ್ ಅಂದ್ರೆ ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬದಲ್ಲಿ ವಿವಕ್ಷಿತ ಅಂಶ ತಗೋಬೇಕು. ಪ್ರತಿಬಿಂಬ ಅಂತ ಪೂರ್ತಿ ಪ್ರತಿಬಿಂಬ ಬೀಳಬೇಕಾದ್ರೆ ಅವಯವ ಇರಬೇಕು, ಮೂರ್ತವಾಗಿರ್ಬೇಕು, ಪರಿಚ್ಛಿನ್ನ ಅದೆಲ್ಲ ಇಲ್ಲ. ಪ್ರತಿಬಿಂಬದಲ್ಲಿ ಅದರಂತೆ ಇರುತ್ತಲ್ಲ, ಅದೇ ಹೇಗೆ ನಮ್ಮ ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬ ಬಿದ್ದಾಗ ನಮ್ಮ ಹಾಗೆ ತೋರುತ್ತಲ್ಲ, ಹಾಗೆ ಈ ಜೀವನು ಪರಮಾತ್ಮನಂತೆ ಚೇತನವಾಗಿ ಪ್ರಿಯವಾಗಿ ಸೂಕ್ಷ್ಮವಾಗಿ ನಿರವಯವಾಗಿ ತೋರ್ತಾ ಇದ್ದಾನೆ. ಅವನ ಆಗಲ್ಲ ಗುರುಗಳೇ ಅಲ್ವಾ, ಯಾಕಂದ್ರೆ ನೀವು ಬಾಡಿಯಲ್ಲಿ ಎಲ್ಲಿ ಏಟ್ ಬಿದ್ರುವೆ ಅದು ಅದಂತೂ ಕಾನ್ಶಿಯಸ್ನೆಸ್ ಡೈರೆಕ್ಟ್ ಆಗಲ್ವಾ, ಅದು ಜೀವ ಪ್ರಿನ್ಸಿಪಲ್ ಏನೋ ಅಲ್ಲಿ ಬೆರಿಕೆ ಇದೆಯಮ್ಮ, ಆ ಜೀವ ರೂಪದಲ್ಲಿ ಬೆರಿಕೆ ಇದೆ, ಅಲ್ಲಿ ಅರಿವು ಪ್ರಿಯ ಅದು ನಿರವಯ ಅದೆಲ್ಲ ಇದೆ, ಜೊತೆಯಲ್ಲಿ ಮಾಡೋನು ಅನುಭವಿಸೋನು ತಿಳ್ಕೊಳ್ಳೋನು ಸುಖ ದುಃಖ ಆ ಅಭಿಮಾನವೂ ಇದೆ.
ಅದರಲ್ಲಿ ಆ ಬೆರಕೆ ಅಂಶವನ್ನೆಲ್ಲ ಬಿಟ್ಕೊಂಡು ಶುದ್ಧ ಅಂಶವನ್ನು ಉಳಿಸ್ಕೊಂಡ್ರೆ ಇನ್ನು ಪ್ರತಿಬಿಂಬ ಆಗಲ್ಲ, ರಿಫ್ಲೆಕ್ಷನ್ ಆಗಲ್ಲ, ಬಿಂಬವೇ ಆಗ್ಬಿಡತ್ತೆ. ಈ ಉಪಾಧಿ ಸೇರ್ಕೊಂಡೆ ಪ್ರತಿಬಿಂಬ ರಿಫ್ಲೆಕ್ಷನ್ ಅಂತೀವಿ ನಾವು. ರಿಫ್ಲೆಕ್ಷನ್ ಅಲ್ಲೂ ವಿವಕ್ಷಿತಾಂಶ ತಗೋಬೇಕು, ಪೂರ್ತಿ ರಿಫ್ಲೆಕ್ಷನ್ ಆಗಲ್ಲ. ಘಟಾಕಾಶ ಮಹಾಕಾಶ ರಿಫ್ಲೆಕ್ಷನ್ ಏನು ಅಂತೀರ ನೀವು? ಗಡಿಗೆಯೊಳಗಿರುವ ಸ್ಪೇಸ್ ಇದೆಯಲ್ಲ, ಗಡಿಗೆಯೊಳಗಿರೋ ಸ್ಪೇಸು ಈ ಹೊರಗಿರೋ ಸ್ಪೇಸ್ಗೆ ರಿಫ್ಲೆಕ್ಷನ್ ಅದೇನೋ ಏನೋ ಅದೇ ಹಾಗೆ ಅದೇ ಬ್ರಹ್ಮವೇ ಜೀವನ ತೋರ್ತಿರೋದು. ಸಾಮಾನ್ಯ ಅಲ್ಲ ಜೀವನ, ಸಾಕ್ಷಾತ್ ಭಗವಂತನೇ ಅವನು. ಆದ್ರೆ ಏನ್ ಮಾಡ್ತೀರಾ, ಅವನಿಗೆ ಅಭಿಮಾನ ಇದೆ. ಅಭಿ ಅಂದ್ರೆ ಹೆಚ್ಚಾಗಿ, ಹೆಚ್ಚಾಗಿ ಅಂದ್ರೆ ಇಲ್ಲದ್ದಾಗಿ, ಇಲ್ಲದ್ದಾಗಿ ತಿಳಿಯೋದು, ಇಲ್ಲದ್ದನ್ನು ತಿಳ್ಕೊಳ್ಳೋದೇ ಜೀವ. ಅಭಿ ಅಂದ್ರೆ ಹೆಚ್ಚಾಗಿನೇ ತನ್ನ ಸ್ವರೂಪಕ್ಕೆ ಸೇರದ, ತನ್ನ ಸ್ವರೂಪದಲ್ಲಿ ಇಲ್ಲದೆ ಇರುವ, ಬೇರೆದನ್ನು ಆರೋಪ ಮಾಡ್ಕೊಳ್ತಾರೆ. ನಾನು ಮಾಡುವವನು, ನಾನು ಅನುಭವಿಸುವವನು, ನನ್ನ ಹಸಿವು ಬಾಯಾರಿಕೆ ಇದೆ, ಈ ರೀತಿ ಹೆಚ್ಚಾಗಿ ತಿಳಿಯೋದಿದೆಯಲ್ಲ ಅದು ಅಭಿಮನ್ಯತೆ. ನಾವು ಕನ್ನಡದ ಅಭಿಮಾನ ಅಂದ್ರೆ ಓ ಮಾತನ್ನಿದ್ದಕ್ಕೆ ತಡ್ಕೊಳ್ಳಿಲ್ಲ, ಆ ಅಭಿಮಾನ ಇದು ಈಗೋ. ಇಲ್ಲಿ ಈಗೋ ಅಲ್ಲ, ಸ್ವರೂಪ ಬಿಟ್ಟು ವಿಶೇಷವಾಗಿ ತಿಳಿಯೋದಷ್ಟು ಅಭಿಮಾನವೇ. ಕ್ಷೇತ್ರಕ್ಕಿಂತ ಅಭಿಮಾನ ಎಲ್ಲ ಕ್ಷೇತ್ರಗಳಲ್ಲೂ ಕ್ಷೇತ್ರಜ್ಞನಾಗಿ ತೋರ್ತಿರುವಂತಹ ಜೀವನವನ್ನು ನಾನೆಂಬುದಾಗಿ ತಿಳಿದುಕೋ. ಈ ಕ್ಷೇತ್ರಜ್ಞಗಳ ಅವರ ವಿವೇಕ ಜ್ಞಾನ ಯಾವುದುಂಟೋ ಅಂದ್ರೆ ಕ್ಷೇತ್ರದ ಸ್ವರೂಪ ಇಂಥದ್ದು, ಆ ಕ್ಷೇತ್ರದಲ್ಲಿ ವಿಕ್ರಿಯಾವತ್ವ, ದೃಶ್ಯತ್ವ, ಪರಿಚ್ಛಿನ್ನತ್ವ, ಆಗಮಾಪಾಯಿತ್ವ ಮತ್ತೆ ಅನೃತತ್ವ ಇಷ್ಟಂಶ ಇದೆ. ಕ್ಷೇತ್ರಜ್ಞನಲ್ಲಿ ದಿಗ್ರೂಪತ್ವ, ನಿತ್ಯತ್ವ, ಏಕತ್ವ, ಚೈತನ್ಯ ರೂಪತ್ವ ಈ ಅಂಶ ಅವಿಕ್ರಿಯತ್ವ ಇದೆ. ಈ ವಿವೇಕ ಮಾಡ್ಕೊಳ್ಳೋ ಜ್ಞಾನ ಯಾವುದುಂಟೋ ಆ ಜ್ಞಾನವೇ ಸರಿಯಾದ ಜ್ಞಾನ ಎಂಬುದಾಗಿ ನನ್ನ ಮತವು. ಎತ್ತ ಜ್ಞಾನ ಮತಂ ಮಮ. ಆ ವಿವೇಕ ಜ್ಞಾನ ಉಂಟಲ್ಲ ಕ್ಷೇತ್ರಜ್ಞಾನಗಳು, ವಿವೇಕ ಜ್ಞಾನ ಎಂಬುದು ಯಾವುದುಂಟೋ ಆ ವಿವೇಕ ಜ್ಞಾನವನ್ನೇ ನಾನು ಸರಿಯಾದ ಜ್ಞಾನ ಎಂಬುದಾಗಿ ಅಭಿಪ್ರಾಯ ಪಡುತ್ತೇನೆ. ನನ್ನ ಪ್ರಕಾರ ಅದೇ ಸರಿಯಾದ ಜ್ಞಾನ. ಎತ್ತ ಜ್ಞಾನ ತತ್ ಜ್ಞಾನ ಇತಿ ಮಮ ಮತಂ. ಇವುಗಳ ಜ್ಞಾನ ಯಾವುದುಂಟೋ, ಜ್ಞಾನ ಅಂದ್ರೆ ಇಲ್ಲೇನೋ ನಿಶ್ಚಯಾಂತರ ಸಹ ಇದೆ. ಸ್ವರೂಪದ ಜ್ಞಾನ ಬೇರೆ, ನಿಶ್ಚಯ ಜ್ಞಾನ ಬೇರೆ. ಸ್ವರೂಪದ ನಿಶ್ಚಯ ಮಾಡ್ಕೋದೇವುದು ಸ್ವರೂಪದಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಆದರೆ ಬುದ್ಧಿಯಲ್ಲಿ ತಪ್ಪು ನಿಶ್ಚಯ ಇದೆಯಲ್ಲ ತನ್ನ ಬಗ್ಗೆ, ಅದನ್ನು ಬಿಟ್ಕೊಳ್ಳೋದನ್ನ ಇಲ್ಲಿ ಹೊಗಳ್ತಾ ಇರೋದು. ಆ ಜ್ಞಾನವನ್ನೇ ಸಬುದ್ಧಿಮಾನ್ ಮನುಷ್ಯೇಶು ಅಂತ ಹೇಳ್ತಿರೋದು. ಪರಮಾತ್ಮ ಸ್ವರೂಪದಲ್ಲಿರುವ ಜ್ಞಾನ ನೀವು ಮಾಡ್ಕೊಂಡ್ರು ಮಾಡ್ಕೊಂಡು ಇದ್ದೇ ಇರುತ್ತೆ, ಅದನ್ನು ಹೇಳ್ತಾ ಇಲ್ಲ. ನಮ್ಮ ಯಾವ ಬುದ್ಧಿಯಲ್ಲಿ ಯಾವ ಸ್ವರೂಪದ ಬಗ್ಗೆ ಏನೆಂದು ತಪ್ಪಿಳಿಕೆ ಇದೆಯೋ ಆ ತಪ್ಪಿಳಿಕೆಯನ್ನು ಬಿಟ್ಟುಕೊಳ್ಳುವ ಒಂದು ನಾಲೆಡ್ಜ್ ಇದೆಯಲ್ಲ, ಅದನ್ನು ಜ್ಞಾನ ಅಂತ ಹೇಳ್ತಾ ಇದ್ದಾನೆ. ಆ ಜ್ಞಾನ ಬೇಕು ನಮಗೆ, ಆ ಜ್ಞಾನವಿಲ್ಲದಕ್ಕೆ ಅನರ್ಥ ಆಗಿರೋದು. ಅದನ್ನೇ ನಾನು ಅನುಪಮ, ನಾನು ಇಂಥ ಹೆಂಡತಿ, ಇಂಥ ತಾಯಿ, ಇಂದ ಹೆಂಗಸು, ನಾನು ಇನ್ನು ಕೆಲಸ ಮಾಡು, ದುಃಖಿ ದುಃಖಿ, ಕಷ್ಟ ಭೋಗ್ತಾ ಅಂತ ಅಂದ್ಕೊಂಡು ಸಂಸಾರದಲ್ಲಿ ಒದ್ದಾಡ್ತಾ ಇದೆ ಆ ಜೀವ. ಆ ಜೀವ ವಿವೇಕ ಮಾಡಿಕೊಂಡು ಓ ನಾನು ಹುಟ್ಟಿದವಳಲ್ಲ, ಸಾಯೋಳಲ್ಲ, ಬದಲಾವಣೆ ಇಲ್ಲ, ವಿಕಾರವಿಲ್ಲ, ನಾನು ನಿತ್ಯ ನಿರ ಕುಟಸ್ಥವಾಗಿರುವ ಜೀವ ಬ್ರಹ್ಮವೇ ತಗೋದು. ಇವಳ ವಿವೇಕ ಕ್ಷೇತ್ರ ಕ್ಷೇತ್ರಜ್ಞೋ ಅನ್ನೋ ದ್ವಿವಚನ, ಷಷ್ಠಿ ದ್ವಿವಚನ. ಇವಳೆರಡರ ಡಿಸ್ಟಿಂಗ್ವಿಶ್ ಕಟ್ ವಿವೇಕ ಮಾಡ್ಕೊಂಡು ಮಾಡ್ಕೊಡ್ತಾರೆ ನಮಿಚ್ಛಮ್ ಅಂಥೇಳಿ. ಆ ಜ್ಞಾನವನ್ನ ಇಲ್ಲಿ ಜ್ಞಾನ ಶಬ್ದಕ್ಕೆ ಇಲ್ಲಿ ಬುದ್ಧಿಯಲ್ಲಿ ಮಾಡಿಕೊಳ್ಳೋ ನಿಶ್ಚಯ ಜ್ಞಾನ ಹೇಳ್ತಾ ಇದ್ದಂಗೆ ಗ್ಯಾಪ್ ಮಾಡ್ಕೋಬೇಕು. ಸ್ವರೂಪ ಜ್ಞಾನ ಹೇಳ್ತಾ ಇಲ್ಲ, ಸ್ವರೂಪ ಜ್ಞಾನ ನೀವು ಮಾಡ್ಕೊಂಡ್ರು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಅದು ಅದು ನಮ್ಗೆ ಪುರುಷಾರ್ಥವೂ ಇಲ್ಲ ಅಥವಾ ಹಾನಿಯೂ ಇಲ್ಲ. ಇಲ್ಲಿ ಪುರುಷಾರ್ಥ ಕ್ಷೇತ್ರಜ್ಞಂ ಯಥೋಕ್ತಿ ಲಕ್ಷಣಂಚ ಅಪಿ ಮಾಂ. ಪರಮೇಶ್ವರಂ ಅಸಂಸಾರಿಣಂ ವಿದ್ಧಿ ಜಾನಿಹಿ. ಕ್ಷೇತ್ರಜ್ಞನನ್ನ ಅಂದ್ರೆ ಅಸಂಸಾರಿಯಾಗಿರ್ತಕ್ಕಂಥ ಯಶೋಕ್ತ, ಮೇಲೆ ಹೇಳಿದ್ದಾದ, ಮೇಲೆ ಹೇಳಿದ ಲಕ್ಷಣ ಏನೋ ಆಪಾದತನ ಮಸ್ತಕ ಅರಿತಾನೆ ಅಂತಂದ್ರಲ್ಲ, ಪಾದತ ನೆತ್ತಿಯವರಿಗೂ ಅರಿತಿರುವ ನಿತ್ಯ ಕೂಟಸ್ಥವಾದ ಅರಿವಿನಿಂದ ಕೂಡಿಕೊಂಡವನಾದ ಕ್ಷೇತ್ರಜ್ಞನನ್ನ ನೀನು ನಾನೆಂಬುದಾಗಿ ತಿಳಿದುಕೋ. ನಾನೆಂಬುದಾಗಿನೇ ಪರಮೇಶ್ವರನೆಂಬುದಾಗಿ. ಸಂಸಾರಿ ಅಲ್ಲ ಅವನು, ಅವನು ಹುಟ್ಟು ಸಾಯುವವನಲ್ಲ, ಕರ್ತೃಭೋಕ್ತೃ ಅಲ್ಲ,
ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಪರಬ್ರಹ್ಮನೇ ಎಂಬುದಾಗಿ ವಿದ್ಯೆ ತಿಳಿದುಕೋ, ಗೊತ್ತು ಮಾಡ್ಕೋ, ನಿಶ್ಚಯ ಮಾಡ್ಕೋ. ನಿಶ್ಚಯ ಜ್ಞಾನಕ್ಕೆ ಇಲ್ಲಿ ಬೆಲೆ, ಅನುಭವ ಜ್ಞಾನಕ್ಕೆ, ಸ್ವರೂಪ ಜ್ಞಾನಕ್ಕೆ ಬೆಲೆ ಇಲ್ಲ. ಸ್ವರೂಪ ಜ್ಞಾನ ಅನುಭವ ಜ್ಞಾನ ಇದ್ದೇ ಇರುತ್ತೆ. ಸ್ವರೂಪ ಜ್ಞಾನ ಅಂದ್ರೆ ಏನು ಗುರುಗಳೇ? ಅಂದ್ರೆ ಬಾಡಿ ಬಗ್ಗೆ ಅಲ್ಲಪ್ಪ, ನಿಮ್ಮ ಸ್ವರೂಪ ನೀವು ನಿದ್ದೆಯಲ್ಲೂ ಇದ್ದೇ ಇರ್ತೀರಲ್ಲ, ನಿದ್ದೆಯಲ್ಲೂ ನಿಮ್ಗೆ ನಿದ್ದೆಯಲ್ಲಿ ಏನು ಗೊತ್ತಾಗಲ್ಲ ಅನ್ನೋದು. ನಾನೇ ನಾನು ನಾನು ಅನ್ಕೋತೀನಿ, ನಾನಲ್ಲ ಸ್ವರೂಪ ಅದನ್ನ ಅಂತ ಇದ್ದೀರಾ. ಸ್ವರೂಪ ನೀವು ಅನ್ಕೊಂಡ್ರು ಅನ್ಕೊಳ್ತಿದ್ದು ಇದ್ದೇ ಇರತ್ತಲ್ಲಮ್ಮ, ನೀವು ಅನ್ಕೊಂಡ್ರು ಅನ್ಕೊಳ್ತೆ ಹೌದು, ಒಂದು ಅನುಭವ ಇದ್ದೇ ಇದೆಯಲ್ಲ. ಅದು ನನಗ್ ಗೊತ್ತು, ಇನ್ಹರೆಂಟ್ ಇದೆ ಅಂತ. ಅಕಸ್ಮಾತ್ ಅಂದ್ರೆ ಇಲ್ಲಿ ಸ್ವರೂಪ ಏನು ಅಂತ ಅಲ್ಲ, ಮೀನ್ ಸ್ವರೂಪ ಅನ್ನೋದು ಯಾರು ಏನು ಮಾಡದೇ ಅದು ಇದ್ದೇ ಇರುತ್ತೆ. ಸ್ವರೂಪವಿಲ್ದೇ ಇದ್ದವ್ರು ಯಾರು ಇಲ್ಲ ಪ್ರಪಂಚದಲ್ಲಿ. ಸ್ವರೂಪ ನಮ್ದೇ ನೇಚರ್ ಗೊತ್ತಿಲ್ಲ ಅಂತಾನೆ ಈಗ ಬಂದಿರೋದು ಪ್ರಾಬ್ಲಮ್. ಆ ಸ್ವರೂಪದ ನಿಶ್ಚಯ ನಮ್ಗೆ ಇದುವರೆಗೆ ನಮ್ಮನ್ನ ನಾವು ಯಾರು ಅಂತ ಅಂದ್ಕೊಂಡಿದೀವೋ ಆ ನಾನು ಅನ್ನೋದಕ್ಕೆ ಆ ಸ್ವರೂಪದ ಅರಿವಿಲ್ಲ. ನಾನು ಅನುಪಮ ಅಂತ ಅಂದ್ಕೊಂಡಂತ ಜೀವನಿಗೆ ಉಪನಿಷತ್ ಹೇಳುವ ಸ್ವರೂಪದ ಅರಿವಿಲ್ಲ. ಆ ಅರಿವನ್ನು ಈ ನಾನು ಅಂತ ಅಂದ್ಕೊಂಡಂತ ಜೀವ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೊಳತ್ತೆ ಅಂತಂದ್ರೆ, ಈ ಇದರ ಜೀವತ್ವವನ್ನು ಬಿಟ್ಕೊಳ್ಳೋದ್ರ ಮೂಲಕ ಮಾಡ್ಕೊಳತ್ತೆ. ಜೀವನ ಆಗಿ ಇದ್ಕೊಂಡು ತಿಳ್ಕೊಳಕ್ಕಾಗಲ್ಲ, ನಾನು ಅಂತ ಇದ್ಕೊಂಡು ತಿಳ್ಕೊಳಕ್ಕಾಗಲ್ಲ. ನಾನು ಎಂಬುದಕ್ಕೆ ಅದು ಆಬ್ಜೆಕ್ಟ್ ಆಗಲ್ಲ. ಅದು ನಾನು ಎಂಬುದನ್ನು ಕಳ್ಸ್ಕೊಂಡು ಬಿಟ್ಕೊಂಡು ಅದರೊಳಗೆ ಮರ್ಜಾಗಿದ್ರು ಕೂಡ ಮರ್ಜಾಗಿಲ್ಲ ಬೇರೆ ಅಂತ ಅಂದ್ಕೊಂಡು ಅಭಿಮಾನ ಪಟ್ಕೊಂಡಂತ ಈ ಜೀವ ವಿವೇಕದಿಂದ ಬಿಟ್ಕೊಂಡು ತಿಳ್ಕೊಳ್ತಾನೆ. ಗೊತ್ತಾದಾಗಲೇ ಇದು ಅರ್ಥ ಆಗೋದು. ಸರ್ವಕ್ಷೇತ್ರು ಯಹ ಕ್ಷೇತ್ರಜ್ಞ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನೇಕ ಕ್ಷೇತ್ರೋಪಾಧಿ ವಿಭಕ್ತ. ಕ್ಷೇತ್ರು ಯಹ ಕ್ಷೇತ್ರಜ್ಞ ಬ್ರಹ್ಮಾದಿ ಸ್ತಂಭ ಪರ್ಯಂತ ಅನೇಕ ತಂ ನಿರಸ್ತ ಸರ್ವೋಪಾಧಿ ಭೇದಂ ನಿರಸ್ತ ಸರ್ವೋಪಾಧಿ ಭೇದಂ ಸದ ಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ಸದ ಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ವಿದ್ಧಿ ಇತ್ಯಭಿಪ್ರಾಯ ವಿದ್ಧಿ ಇತ್ಯಭಿಪ್ರಾಯ ಬೆಳೆಸಿದ್ ನೋಡಿ. ಸರ್ವಕ್ಷೇತ್ರಗಳಲ್ಲೂ ಅಂದ್ರೆ ಎಲ್ಲಾ ಶರೀರಗಳಲ್ಲೂ ಯಾವನು ಕ್ಷೇತ್ರಜ್ಞನಾಗಿ ಜೀವನಾಗಿ ನಾನು ನಾನು ಎಂಬುದಾಗಿದ್ದಾನೋ ಅದು ಎಲ್ಲಿಂದ ಎಲ್ಲಿವರೆಗಿದೆ? ಚತುರ್ಮುಖ ಬ್ರಹ್ಮನಿಂದ ಒಂದು ಹುಲ್ಕಡ್ಡಿ ಅಥವಾ ಕ್ರಿಮಿಕೀಟದವರೆಗೂ ಇದೆ ಈ ನಾನು ನಾನು ಅಭಿಮಾನ. ಸಮಪರ್ಯಂತವಾಗಿ ಅನೇಕ ಕ್ಷೇತ್ರದಲ್ಲ ಉಪಾಧಿ ಕ್ಷೇತ್ರವನ್ನೇ ಉಪಾಧಿಯಾಗಿ ಇಟ್ಕೊಂಡಿದೆ ಆ ನಾನು ಅನ್ನೋದು. ದೇವತಾ ಶರೀರದಲ್ಲಿ ನಾನು ಬಿಟ್ಟು ಪಿತಿ ಶರೀರ, ಗಂಧ ಶರೀರ, ಕಿನ್ನರ, ಕಿಂಬರು, ಮನುಷ್ಯ ಲೋಕದಲ್ಲಿ ಮನುಷ್ಯರು, ಪಶುಗಳು, ಪಕ್ಷಿಗಳು, ಪ್ರಾಣಿ ಎಲ್ಲದರಲ್ಲೂ ನಾನು ಅನ್ನೋ ವರ್ಡ್ ಹೇಳದೆ ಹೋದ್ರೆ ಆ ಫೀಲಿಂಗ್ ಇರುತ್ತೆ. ಹಸುವಿಗೆ ನೀವು ಹೊಡೀರಿ ಅದಕ್ಕೆ ಒಟ್ಟಿಸ್ಕೊಂಬರುತ್ತೆ, ಹಾಯಾಗಿ ಬರುತ್ತೆ, ಪ್ರತೀಕಾರ ಮಾಡುತ್ತೆ. ಇಲ್ಲ ನೀವು ಜೋರಾದ್ರೆ ಓಡ್ ಹೋಗುತ್ತೆ, ಇಲ್ಲಿ ನಿಂತ್ಕೋಬಾರ್ದು ಮತ್ತೆ ಹೊಡಿತಾರೆ ಅಂತ. ಅದಕ್ಕೆ ನಾನು ಅನ್ನೋ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಆ ಪದ ಅದು ಉಚ್ಚಾರಣೆ ಮಾಡದೇ ಇರ್ಬೋದು, ಆ ಪದದ ಎಕ್ಸ್ಪ್ರೆಸ್ ಇಲ್ಲದೇ ಇರಬಹುದು, ಆದರೆ ಅದರ ಫೀಲಿಂಗ್ ಇಲ್ಲ ಅಂತಿಲ್ಲ. ಇರುವೆಗೂ ಇದೆ, ಗೊದ್ದಕ್ಕೂ ಇದೆ. ಹಾಗಾಗಿ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಅನೇಕವಾದ ಕ್ಷೇತ್ರನ ಶರೀರ ಆ ಉಪಾಧಿಯಿಂದ ವಿಂಗಡವಾಗಿ ತೋರ್ತಾ ಇದ್ದಾನೆ. ನೋಡಿ ಇಲ್ಲಿ ಪಾಠಕ್ಕೆ 32 ಜನ ಬಂದಿದ್ದಾರೆ, ಇಲ್ಲಿ 4 ಜನ ಕೂತಿದ್ದಾರೆ, ಇಲ್ಲಿ ಒಂದು ಲೋಕದ 700 crore ಜನ ಇದ್ದಾರೆ ಅಂತ ನಾವು ಏನೇನು ನೋಡ್ತಿದ್ದೀವೋ ಇದೆಷ್ಟು ಶರೀರ ಕಡೆಯಿಂದ ಮಾಡಿರುವಂತಹ ಇದು ಕೌಂಟಿಂಗು ವಿಭಾಗ ವಿಶೇಷ. ಅಂಥ ಆ ಉಪಾಧಿಯಿಂದ ಕೂಡಿದ ಕ್ಷೇತ್ರಜ್ಞರನ್ನ ಎಲ್ಲ ಉಪಾಧಿ ಭೇದವನ್ನು ತೊಲಗಿಸಿಕೊಂಡ, ಕಳಿಸಿ ಹಾಕಿ, ನಿರಸ್ತ ಅಂದ್ರೆ ತೆಗೆದು ಹಾಕಿಕೊಂಡ, ಉಪಾಧಿ ವಿಶೇಷವನ್ನು ಯಾವುದನ್ನು ಇಟ್ಟುಕೊಳ್ಳದ, ಇದೇ ಅಂತಾಗ್ಲಿ ಇಲ್ಲ ಅಂತಾಗ್ಲಿ ಇದೇ ಮೊದಲಾದ ಶಬ್ದ ಪ್ರತ್ಯಕ್ಕೆ ಗೋಚರವಲ್ಲದ. ನೋಡಿ ಸಚ್ಛಬ್ದಕ್ಕೂ ಗೋಚರವಲ್ಲ. ಅದು ಸತ್ ಬ್ರಹ್ಮ ಅಂತ ಹೇಳಿದ್ರು, ಸತ್ ಅನ್ನೋದು ಕೂಡ ಈ ಲೋಕದ ನಾಮರೂಪದ ವಿಶಿಷ್ಟವಾದ ಒಂದು ಪದಾರ್ಥಕ್ಕೆ ಸಚ್ಛಬ್ದ ಬಂದಿದೆ ಹೊರತು ಬರೀ ಆ ಸ್ವರೂಪಕ್ಕೆ ಸಚ್ಛಬ್ದ ಇಲ್ಲ. ಸತ್ತು ಅಸತ್ತು ಅಥವಾ ಗುಣ ಅಗುಣ ನಾಮ ಯಾವ ಶಬ್ದ ಪ್ರತ್ಯಯಕ್ಕೂ ಗೋಚರವಲ್ಲದ ಆ ಪರಮೇಶ್ವರನೆಂಬುದಾಗಿ ತಿಳಿದುಕೋ. ಜೀವನನ್ನ ಪರಮೇಶ್ವರನೇ, ಪರಮೇಶ್ವರ ಅನ್ನೋದು ಇದೆ, ಅಧ್ಯಾರ ಮಾಡೋ ಶಬ್ದವೇ ಪರಮೇಶ್ವರ ಅನ್ನೋದು. ಅವರೇಶ್ವರ ಇಟ್ಕೊಂಡ್ರೆ ಪರಮೇಶ್ವರ, ಆಳಿಸಿಕೊಂಡದ್ದಾದ ಪ್ರಪಂಚ ಇಟ್ಕೊಂಡ್ರೆ ಅವನು ಪರಮೇಶ್ವರ. ಇವನು ಇರೋದು ಅವನೊಬ್ಬನೇ ಆದಾಗ ಯಾರಿಗೆ ಪರಮೇಶ್ವರ? ಅವನು ಏಕಮೇವ ದ್ವಿತೀಯ ಬ್ರಹ್ಮ ಅನ್ನೋದು ಪರಮೇಶ್ವರ ಅಲ್ಲಪ್ಪ. ಅದು
ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನೋದು ಅಧ್ಯಾರೋಪವೇ. ಅಧ್ಯಾರೋಪವಿಲ್ಲದೇನೆ ಮಾತನ್ನೇ ಆಡಕ್ಕಾಗಲ್ಲ, ಬಾಯ ಬಿಡಕ್ಕಾಗಲ್ಲ. ಹೇ ಭಾರತ, ಹೇ ಭಾರತ, ಇಲ್ಲಿ ಭರತ ವಂಶೋತ್ಪನ್ನನಾದ ಅರ್ಜುನ ನೋಡಿ, ಇಲ್ಲಿ ಭಾರತ ಅಂತ ಇಂಡಿಕೇಟ್ ಮಾಡಿ ಅರ್ಜುನಿಗೆ ಅಂತ ಹೇಳಿದ್ಮೇಲೆ ಅರ್ಜುನ್ ಉಪದೇಶ ಅರ್ಜುನ್ಗೆ ಹೇಳಿ ಅಂತ ಹೇಳ್ತಾರೆ, ಒಪ್ಕೋಬೋದಲ್ಲ. ಭಾರತ ಅಂತ ಹೇಳ್ತಾರೆ ಯಾರಿಗೆ? ಅರ್ಜುನಿಗೆ. ಅರ್ಜುನ ಅಜ್ಞಾನಿಗೆ ಒಂದು ಒಪ್ಪಂಡು ಉಪದೇಶ ಮಾಡಿದ್ರೆ ಒಪ್ಕೋಬೋದಲ್ಲ. ಹಾಗೆ ಯಾಕೆ ಭಾಷೆಗಾರ ಬ್ರಹ್ಮವಾಯ ಮಗ್ರಾಸಿಂದ ಅಲ್ಲಿ ಬ್ರಹ್ಮನೇ ಪರಮಾತ್ಮ ಅಂತ ಅರ್ಥ ಮಾಡಕ್ಕೆ ಹೋದ್ರು? ಬ್ರಹ್ಮ ಬ್ರಾಹ್ಮಣ ಜಾತಿ ಅಂತ ಅರ್ಥ ಮಾಡಿದ್ರು ಇವರು ಭರ್ತ ಪ್ರಪಂಚ ಏನು ತಪ್ಪಾಗ್ತಿತ್ತು? ಬ್ರಾಹ್ಮಣ ಜಾತಿಯು ತನ್ನನ್ನು ಮುಂಚೆ ಇದು ನಾನು ಜೀವ ಕರ್ತು ಹೋಗ್ತು ಅಂದ್ಕೊಂಡಿತ್ತು, ಅದು ಶಾಸ್ತ್ರೋಪದಿಂದ ಬ್ರಹ್ಮವಾಯಿತು, ಏನು ತಪ್ಪು? ಅಲ್ಲ, ತತ್ತನ್ನ ಆ ಬ್ರಾಹ್ಮಣವು ಬ್ರಾಹ್ಮಣ ಸ್ವರೂಪವು ತನ್ನನ್ನು ತನ್ನ ನಡ್ಕೊಳ್ತು. ನಿಮಗೆ ಅರ್ಜುನ ಹೇಗೆ ಹಾಕೊಂಡು ಹಾಗ ನಚಿಕೇತ ಹೇಗೆ? ಅದು ಅದು ಶಾಸ್ತ್ರೋಪದೇಶ ಇಲ್ಲ ಹಾಕೊಂಡಿದ್ದು ತನ್ನ, ಹಾ ಆಮಾ, ತನ್ನ ಶಾಸ್ತ್ರೋಪದೇಶದಿಂದಲೇ ತನ್ನನ್ನು ತಾನು ಬ್ರಹ್ಮ ತಿಳ್ಕೊಳ್ತು. ಅಲ್ಲಪ್ಪ, ಇವಾಗ ಮುಂದೆ ಯೋ ಯೋ ದೇವ ನಮ್ದು ಯಾರೋ ಅಲ್ಲಿ ಹೊಂದತ್ತೆ ಬ್ರಹ್ಮ ಜಾತಿ ಯಾಕೊಂದಲ್ಲ, ಇಲ್ಲ ಬ್ರಾಹ್ಮಣ ಜಾತಿಗೆ ಉಪದೇಶಕ್ಕಿದ್ದಾರೆ ಯಾಕೆ ಇರ್ಬಾರ್ದು? ಅಗ್ರಹ ಜ್ಞಾನಪೂರ್ವಲ್ಲೇ ಬ್ರಹ್ಮವ ಇದಮಗ್ರಹಿ ಏಕೈವ ಇಲ್ಲಲ್ಲೇ ಬ್ರಹ್ಮವ ಇದಮಗ್ರಹಿ ಅಲ್ಲಿ ಸೃಷ್ಟಿ ಹೇಳುವಾಗ ಒಂದು ನಾಲ್ಕು ಹೊತ್ತಲ್ಲಿ ಚರ್ಚೆ ಮಾಡಿದಾಗ ಬ್ರಹ್ಮಭಾವಿ ಪುರುಷ ತಪ್ಪಾಗುತ್ತೆ, ಬ್ರಹ್ಮಭಾವಿ ಪುರುಷ ತಪ್ಪಾಗುತ್ತೆ, ಬ್ರಹ್ಮನಿಗೆ ಉಪದೇಶ ಅಂತಂದ್ರು ಯಾಕೆ ಬೇಕು ಅಂತ. ಅಲ್ಲಪ್ಪ ಉಪಲಕ್ಷಣಪ್ಪ, ಒಳ್ಳೆ ಕಥೆ ಅದು. ಉಪಲಕ್ಷಣ ಹೇಳಿದ್ರೆ ಅಂತಪ್ಪ, ಉಪಲಕ್ಷಣ ಹೇಳಿದ್ರೆ ಸಂಕೋಚವ ಸತ್ತಿಲ್ಲ ಅಲ್ಲೇ ಬ್ರಹ್ಮವಾಯ ನಮಗ್ರಹಿ ತದ ಆತ್ಮ ಅಂದ್ರೆ ತತ್ ಆ ಬ್ರಹ್ಮವು ಬ್ರಹ್ಮ ಶಬ್ದಕ್ಕೆ ಬ್ರಹ್ಮ ಬ್ರಹ್ಮ ಶಬ್ದ ಬ್ರಾಹ್ಮಣ ಅರ್ಥ ಇದೆಯಪ್ಪ, ಬ್ರಾಹ್ಮಣ ಜಾತಿಯಲ್ಲಿ ಯಾವ ಬ್ರಹ್ಮವು ತನ್ನ ತಿಳ್ಕೊಂಡು ಪರಮಾತ್ಮ ಅದು ಕಲ್ಪನೆ ಅಲ್ವಾ, ಅದಕ್ಕೆ ಸಾಧಕತೆ ಕಲ್ಪನೆ ಹೊಂದುತ್ತಾ ಬ್ರಾಹ್ಮಣ ಜಾತಿಯಿಂದ ತಗೊಂಡಿಲ್ವಲ್ಲ ಗುರುಗಳೇ, ಅದು ಯಾರು ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರೆ ಅವರು ಬ್ರಾಹ್ಮಣ ಅಂತ ತಗೊಂಡಿರೋದ್ರಿಂದ ಸರಿ. ಅಲ್ಲಿ ಭಾಷಿಕ ಏನ್ ಮಾಡಿದ್ದಾರೆ, ಬ್ರಹ್ಮವಾಯ ಮುದ್ರಾಸಿ ಬ್ರಹ್ಮ ಏನು ಕಸ ಮಾಡಿದ್ದಾರೆ, ಬ್ರಹ್ಮ ಬ್ರಹ್ಮವೇ ತನ್ನಂತ ತಿಳ್ಕೊಂಡು ಅರ್ಥ ಮಾಡ್ಬೇಕೆ ಹೊರತು ಒಬ್ಬ ಬ್ರಾಹ್ಮಣ ತಿಳ್ಕೊಂಡು ಅರ್ಥ ಮಾಡಬಾರ್ದು. ಯಾಕೆ ಅಂದ್ರೆ ಅದು ಇದಾಗುತ್ತೆ, ತಿಳ್ಕೊಳಕ್ ಮುಂಚೆ ಅವ್ನು ಬ್ರಾಹ್ಮಣ ಅಲ್ವೇ ಅಲ್ವಲ್ಲ ಅಂತ ತಿಳ್ಕೊಂಡವನ್ನ ತಾನೇ ಬ್ರಾಹ್ಮಣ. ಬ್ರಾಹ್ಮಣ ಹೊಂದತ್ತೋ ಹೊಂದಲ್ವೋ, ಬ್ರಾಹ್ಮಣ ಸಾಧಕ ಅಂತ ಕಲ್ಪನೆ ಮಾಡಬಾರ್ದ? ಬ್ರಾಹ್ಮಣ ಸಾಧಕತ್ವ ಹೊಂದಲ್ವಾ? ಮತ್ತೆ ಪುರುಷ ಹಠ ಅದು, ಪುರುಷ ಆಗ್ರಹ ಭಾಷಿಕಾರ ಅಷ್ಟೇ ಆಗ್ರಹ. ಇವಾಗ ಯೋ ಯೋ ದೇವಾನ ಪ್ರತಿಪತಿ ಏನ್ ಮಾಡ್ತೀರಾ, ತಥಾ ಋಷೀಣಾಂ ತಥಾ ಮನುಷ್ಯಾಣಾಂ ಏನ್ ಅರ್ಥ ಮಾಡ್ತೀರಾ, ಅಲ್ಲೆಲ್ಲ ಬ್ರಹ್ಮನ ಅರ್ಥ ಮಾಡ್ತೀರಾ? ಮತ್ತೆ ಉದ್ಯಾರೋಪ ದೃಷ್ಟಿಯಿಂದ ಹೇಳೋಕೆ ಏನು ಅಷ್ಟು ಆಗ್ರಹ ಪಡುವಂಥದ್ದು ತಪ್ಪು ಅನ್ನೋ ವಿಷಯ ಇಲ್ಲ. ಯಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞ ಈಶ್ವರ ಯಾಥಾತ್ಮ ವ್ಯತಿರೇಕೇನ, ಇನ್ನ ಜ್ಞಾನಗೋಚರಂ ಅನ್ಯದ್ ಅವಶಿಷ್ಟಮಸ್ತಿ. ತಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞೆಯೋ ಜ್ಞೇಯಭೂತಯೋ ಯಜ್ಞಾನಂ ಕ್ಷೇತ್ರ ಕ್ಷೇತ್ರಜ್ಞೌ ಏನ ಜ್ಞಾನೇನ ವಿಷಯೀಕ್ರಿಯೇತೆ ತಜ್ಞಾನಂ ಸಮ್ಯಕ್ ಜ್ಞಾನಮಿತಿ ಮತಂ ಅಭಿಪ್ರಾಯಃ.
ಇವಾಗಿಂದ ಎಷ್ಟು ಸಮಸ್ಯೆ ಬರುತ್ತಾ. ಆದ್ರಿಂದ ಕ್ಷೇತ್ರ, ಕ್ಷೇತ್ರಜ್ಞ, ಈಶ್ವರ ಅಂತ ಮೂರು ಇಟ್ಕೊಂಡು ಇದರ ಯಾಥಾತ್ಮ್ಯನ ಇದರ ನಿಜರೂಪ, ಕ್ಷೇತ್ರದ ನಿಜರೂಪ, ಕ್ಷೇತ್ರಜ್ಞನ ನಿಜರೂಪ, ಈಶ್ವರ ತತ್ವದ ಸ್ವರೂಪ. ಈ ಇದರ ಇದಕ್ಕಿಂತ ಬೇರೆಯಾಗಿ ಇನ್ನು ತಿಳ್ಕೊಬೇಕಾದದ್ದು ಏನು ಇಲ್ಲಪ್ಪ. ಕ್ಷೇತ್ರ ಅಂದ್ರೆ ಸಮಸ್ತ ಅನಾತ್ಮ, ಕ್ಷೇತ್ರಜ್ಞಾನ ಇದನ್ನೆಲ್ಲ ಅರಿತಿರೋ ಜೀವ, ಇದೆರಡಕ್ಕೂ ತಳಹದಿಯಾಗಿರುವಂತ ಈಶ್ವರ. ಇವುಗಳ ಸ್ವರೂಪವನ್ನು ತಿಳ್ಕೊಳ್ಳಕ್ಕಿಂತ ಬೇರೆಯಾಗಿ ನೀನು ತಿಳ್ಕೊಳ್ಬೇಕಾದದ್ದಿಲ್ಲ. ಜೀವ ಜಗತ್ತು ಜಗತ್ ಕಾರಣ ಕರೆಕ್ಟ್. ಜ್ಞಾನ ಗೋಚರವನ್ನು ಅವಶಿಷ್ಟ ಉಳಿದಿಲ್ಲ. ಆದ್ದರಿಂದ ಯಾವ ಜ್ಞಾನದಿಂದ ಕ್ಷೇತ್ರ ಕ್ಷೇತ್ರಜ್ಞೋ ಜ್ಞೇಯಭೂತಿಯೋ, ಕ್ಷೇತ್ರ ಪೂರ್ತಿ ಅನಾತ್ಮ, ಕ್ಷೇತ್ರಜ್ಞ ಜೀವ, ಇದೆರಡು ಜ್ಞೇಯ. ಯಾವುದೋ ಒಂದು ಜ್ಞಾನಕ್ಕೆ, ಜ್ಞಾನಕ್ಕೆ ನಿಶ್ಚಯ ಜ್ಞಾನಕ್ಕೆ, ನಿಶ್ಚಯ ವೃತ್ತಿಗೆ, ಶಾಸ್ತ್ರಜನಿತವಾದ ಅಂತಃಕರಣದಲ್ಲಿ ಉಂಟಾದಂತಹ ಸಮ್ಯಕ್ ಜ್ಞಾನ ಅಂತಿದೆಯಲ್ಲ, ಆ ಸಮ್ಯಕ್ ಜ್ಞಾನಕ್ಕೆ ಓ ಇದು ಜೀವ ಸ್ವರೂಪ, ಇದು ಕ್ಷೇತ್ರ ಸ್ವರೂಪ, ಇದು ಪರಮೇಶ್ವರನ ಸ್ವರೂಪ ಅಂತೇಳಿ ನಿಶ್ಚಯ ಮಾಡ್ಕೊಳ್ತಾರೆ. ಯಾವ ಜ್ಞಾನದಿಂದ ಕ್ಷೇತ್ರ ಕ್ಷೇತ್ರಜ್ಞರುಗಳು ವಿಷೀಕರಿಸಲ್ಪಡುತ್ತಾರೆ ನೋಡಿ, ವಿಷೀಕ್ರಿಯತೆ ಅಂತ ಇದ್ದಾರೆ. ಇದು ಲಿಟ್ರೇಚರ್ ಮೀನಿಂಗ್ ಹೊಂದಲ್ಲ, ಅರ್ಥವಾಗುತ್ತೋ ಅಂತ ಅಷ್ಟೇ ಅರ್ಥ. ಕ್ಷೇತ್ರಜ್ಞನು ವಿಷೀಕ್ರಿಯತೆ ಅಂತ ಇದ್ದಾರೆ, ಕ್ಷೇತ್ರಜ್ಞನೇ ವಿಷೀಯಿ. ಕ್ಷೇತ್ರಜ್ಞನು ಅಂದ್ರೆ ಈ ನಿಶ್ಚಯ ಜ್ಞಾನಕ್ಕೆ ಬುದ್ಧಿಯಲ್ಲಿ ಮಾಡಿಕೊಳ್ಳುವ ಸಮ್ಯಕ್ ಜ್ಞಾನಕ್ಕೆ ಕ್ಷೇತ್ರಜ್ಞನ ಸ್ವರೂಪ ಇಂಥದ್ದು, ಕ್ಷೇತ್ರ ಸ್ವರೂಪ ಇಂಥದ್ದು ಅಂತ ಹೇಳಿ ಗೊತ್ತಾಗತ್ತಲ್ಲ, ಆ ಜ್ಞಾನವನ್ನೇ ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ ಎಂಬುದಾಗಿ ನನ್ನ ಮತವು, ಅಭಿಪ್ರಾಯವು. ಯಾರ ನನ್ನ ಈಶ್ವರನ ಆಗಿರ್ತಕ್ಕಂಥ ವಿಷ್ಣುವಿನ ನನ್ನ ಅಭಿಪ್ರಾಯ ಇದು. ಬ್ರಹ್ಮಜ್ಞಾನ, ಸಮ್ಯಕ್ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಾತ್ಮಿಕತ್ವ ಜ್ಞಾನ ಅಂತ ಹೇಳ್ತಾರಲ್ಲ, ಆ ಜ್ಞಾನವನ್ನು ಹೋಗ್ತಾ ಇದ್ದಾನೆ. ಆ ಜ್ಞಾನಕ್ಕೆ ಇದು ಜೀವ, ಇದು ಕ್ಷೇತ್ರ, ಇದು ಪರಮಾರ್ಥ ಸ್ವರೂಪ ಅಂತ ಗೊತ್ತಾಗತ್ತೆ ಅಂತ. ಆ ಗೊತ್ತಾಗೋ ಪ್ರಕಾರ ಹೇಗೆ ಅಂದ್ರೆ ಆಮೇಲೆ ನಿಶ್ಚಯವಾಗುವಾಗ ಹಾಗೆ ನಿಶ್ಚಯವಾಗುತ್ತಲೇ ಆ ಜ್ಞಾನವೂ ಇಲ್ಲ. ಲಿಟ್ರೇಚರ್ ಮೀನ್ ಹಿಡ್ಕೊಂಡ್ರೆ ಮಾತ್ರ ಸಾಕಾರಗಳೇ ಆಗುತ್ತೆ. ಈಶ್ವರನು ವಿಷೀಕ್ರಿಯತೆಯ ಯಾವುದನ್ನು ಕ್ಷೇತ್ರ ಕ್ಷೇತ್ರಕ್ಕೆ ಯಾವುದನ್ನು ವಿಷೀಕರಿಸಲ್ಪಡುತ್ತದೆಯೋ ಆ ಜ್ಞಾನವು ಸಮ್ಯ ಸೇರಿಸಿಲ್ಲ. ಅಲ್ಲ ಇಲ್ಲಿ ಏನು ಜ್ಞಾನ ಅಂದ್ರೆ ವೃತ್ತಿಜ್ಞಾನವೇ ಇದು, ವೃತ್ತಿಜ್ಞಾನ ಅಂದ್ರೆ ಚೈತನ್ಯ ಜ್ಞಾನ ಅಲ್ಲ, ಅಂತ ನಿಶ್ಚಯ ಜ್ಞಾನ, ಬುದ್ಧಿಯಲ್ಲಿ ಮಾಡಿಕೊಳ್ಳುವ ಒಂದು ಇದು ಪರಮ ಸಾತ್ವಿಕತೆಯಿಂದ ಕೂಡಿದ ಅಂತಃಕರಣ ವೃತ್ತಿಯಲ್ಲಿ ಈ ಒಂದು ನಿಶ್ಚಯ ಉಂಟಾಗುತ್ತೆ. ಓ ಅಹಮಸ್ತು ಪರಂಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಒಂದು ತೀರ್ಮಾನ ಆಗುತ್ತೆ. ಆ ಜ್ಞಾನ ಹೊಗಳ್ತಾ ಇದ್ದಾನೆ. ಆಬ್ಜೆಕ್ಟಿವ್ ಕ್ರಿಯತೆ ಹೌದು ಲಫಿಂಗ್ ನುಗ್ತಾ ಇದೆ ನೋಡಿ, ಏನೇನು ಹೇಳ್ಬೇಕಲ್ಲ ಅರ್ಥ ಮಾಡಿಸ್ಬೇಕೆ ಇರೋದು ತಿಳಿಸ್ಬೇಕು. ಯಾವ ಜ್ಞಾನಕ್ಕೆ ಇದು ಅದು ಸರಿಯಾದ ಜ್ಞಾನ ಇಲ್ಲಿ ಹೊಗಳ್ತಾ ಇರೋದು ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಸಮ್ಯಕ್ ಜ್ಞಾನ ಅದನ್ನು ಹೊಗಳ್ತಾ ಇದ್ದಾನೆ. ಈ ಜ್ಞಾನ ಪಡ್ಕೊಳ್ಳಿ, ಆತ್ಮಜ್ಞಾನವಂತರಾದರೆ ನಿಮ್ಗೆ ಶೋಕ ಮೋಹ ನಿವೃತ್ತಿ ಇರಲ್ಲ, ನಿಮಗೆ ಸರ್ವಾತ್ಮ ಭಾವ ಬರುತ್ತೆ, ನಿಮಗೆ ಎಲ್ಲ ಥರ ಭಯ ನಿವೃತ್ತಿ ಆಗತ್ತೆ, ಮತ್ತೆ ಪುನರ್ಜನ್ಮವಿರುವುದಿಲ್ಲ. ಈಗಲೇ ಜನ್ಮವಿಲ್ಲ, ಪುನರ್ಜನ್ಮವಿಲ್ಲ, ನಿಮ್ಮ ಜನ್ಮ ಸಾರ್ಥಕ ಇರುತ್ತೆ, ಕೃತಕೃತ್ಯರಾಗ್ತೀರಾ ಅಂತೇಳಿ ಆತ್ಮಜ್ಞಾನವನ್ನು ಪ್ರಶಂಸೆ ಮಾಡುವ ವಾಕ್ಯ ಅದು. ಇಂಥದ್ದು ಆತ್ಮಜ್ಞಾನ ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞರನ್ನು ವಿಷಯ ಮಾಡಿಕೊಂಡ ಜ್ಞಾನ ಅದು. ಸಗುಣ ಸಾಕಾರ ಇಲ್ಲ, ಪಕ್ಕಾ ನಿರ್ಗುಣವಾದ ರಮಣ ಮಹರ್ಷಿಗಳ ಜ್ಞಾನವನ್ನು ಹೇಳ್ತಿರೋದು. ಯಾವ ರಮಣ ಮಹರ್ಷಿಗಳಿಗೆ ಜ್ಞಾನಕ್ಕೆ ಕ್ಷೇತ್ರಜ್ಞ ಇವನು ಸಗುಣ ಸಾಕಾರ ತಗೋಬಾರ್ದ ಅಂತ ಕ್ಷೇತ್ರಜ್ಞನ. ಸಗುಣ ಅಂತ ಬೇರೆ ಹೇಳ್ಬೇಕು, ಸತ್ಯಕಾಮ ಸತ್ಯ ಸಂಕಲ್ಪ ಅದೆಲ್ಲ ಹೇಳ್ಬೇಕು, ಸಗುಣಕ್ಕೆ ಗುಣಗಳ ಪಟ್ಟಿ ಮಾಡ್ಬೇಕು. ಬರೀ ಕ್ಷೇತ್ರಜ್ಞವನ್ನೇ ಸಗುಣ ಅನ್ನಲ್ಲ. ನಿರ್ಗುಣ ಪರಮಾತ್ಮನ ಜ್ಞಾನ ಬಂದಾಗ ನಿರ್ಗುಣ ಪರಮಾತ್ಮ ತಾನೆ, ನಿರ್ಗುಣ ಪರಮಾತ್ಮಂಗೆ ಸಗುಣ ರೂಪ ಕ್ಷೇತ್ರ ಕ್ಷೇತ್ರಜ್ಞ ಎಲ್ಲ ವೃತ್ತಿ ಆಗುತ್ತೆ ಅಂತ ಹೇಳ್ಬೋದಾ ಅಂತ. ವಿಶೇಷ ರೂಪ ಅನ್ಬೋದು, ಕ್ಷೇತ್ರ ಕ್ಷೇತ್ರಕ್ಕೆ ವಿಶೇಷ ರೂಪ ಅನ್ಬೋದು, ನಿರ್ಗುಣದ ವಿಶೇಷ ರೂಪ ಅಂತ ಕಲ್ಪಿತ ರೂಪ ಎರಡು ಕಲ್ಪಿತ. ಸಗುಣ ಅನ್ನು ಬರೋದು ಉಪಾಸನಾ ಪ್ರಕರಣದಲ್ಲಿ, ಉಪಾಸನಾ ಪ್ರಕರಣ ಅಲ್ವಲ್ಲ, ವಿಶೇಷ ರೂಪ ತೋರಿಕೆ ರೂಪ ಕ್ಷೇತ್ರ ಕ್ಷೇತ್ರಜ್ಞ ಅಂತ. ಒಂದು ಪ್ರತಿಬಿಂಬ, ಒಂದು ಪ್ರತಿಬಿಂಬಕ್ಕೆ ವಿಷಯವಾಗಿರ್ತಕ್ಕಂತಹ ಅನಾತ್ಮ, ಪ್ರತಿಬಿಂಬವೇ ಆಬ್ಜೆಕ್ಟ್ ಮಾಡ್ಕೊಂಡಿದೆ. ನನ್ನ
ಪ್ರತಿಬಿಂಬ ಕ್ಷೇತ್ರಜ್ಞನೇ ಅವನು ಹಿರಣ್ಯಗರ್ಭನು ಅವನು ಕೂಡ ತಾ ಕ್ಷೇತ್ರಜ್ಞನ ಹಿರಣ್ಯಗರ್ಭನ ಅಂತ ಅಂದುಕೊಂಡಂತ ನಾನು ನನಗೆ ತೋರುವ ಜಗತ್ತು ಬುದ್ಧಿಪಾದಿ ಒಪ್ಪಿಲ್ಲ ಬುದ್ಧಿಪಾದಿ ಒಪ್ಪಿಲ್ಲ ಅಲ್ಲಿ ಏನ್ರಿ ಅದನ್ನ ನೋಡಿ ಏನು ಬ್ರಹ್ಮದಲ್ಲಿ ಅವಿದ್ಯೆ ಹೆಂಗಂತು ಬ್ರಹ್ಮದಲ್ಲಿ ಸಾಧಕತೆ ಕಲ್ಪನೆ ಹೆಂಗ್ ಮಾಡ್ತೀರಿ ಏನು ಮಾಡಕ್ಕಾಗಲ್ಲ ಬೇರೆ ಇಲ್ಲ ಬ್ರಹ್ಮಗಿಂತ ಬಿಟ್ಟು ಅದನ್ನ ಮಾಡಿದ್ವಿ ಅಂತಂದ್ರು ತೀರಾ ಪೀಕ್ ಹೋಗ್ಬಿಟ್ಟಿದಾರೆ ಅದ್ ಬೇರೆ ಪ್ರಕರಣ ಅದು ಮೊದಲನೇ ಇದೆ ಸೋಬಿ ಬೇತಿ ಮಾಡಬೇಕಾಗಿ ಅದ್ ಬೇರೆ ಮಾಡಿಲ್ಲ ಭಾಷೆಗಾರ ಮಾತ್ರ ಆಗ್ರಹಪೂರ್ವಕವಾಗಿ ಆ ಒಂದು ಉಪಾಧಿಯಿಂದ ಕೂಡಿದಂತಹ ಹಿರಣ್ಯಗರ್ಭನನ್ನೋ ಬ್ರಾಹ್ಮಣ ಜಾತಿಯನ್ನೋ ಇನ್ನೊಂದನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದೀನಿ ತಪ್ಪು ನಿರ್ಗುಣ ಬ್ರಹ್ಮವನ್ನೇ ಬ್ರಹ್ಮವಾಯ್ದ ಗ್ರಹ ಅಂತ ಹೇಳ್ತಾ ಇದೆ ಅದು ತನ್ನಂತ ನಡ್ಕೋದು ಹೌದು ಹೊಂದುತ್ತೆ ಆಗುತ್ತೆ ಹೊಂದಿಸ್ಬೋದು ನೀನು ಹೊಂದಿಸೋದಾದ್ರೆ ಇದಕ್ಕೆ ಹೊಂದಿಸೋಕ್ಕಾಗಲ್ಲ ಅಂತೀನಿ ನಾನು ನೀವು ಹೊಂದಿಸೋದಾದ್ಮೇಲೆ ಹೊಂದಿಸೋದು ಈ ಉಜ್ಜಾರಪ ದೃಷ್ಟಿ ಇಟ್ಕೊಂಡ ಮೇಲೆ ಇದಕ್ಕೂ ಉಜ್ಜಾರಪ ದೃಷ್ಟಿ ಹೇಳೋದು ನಿಷ್ಕೇತ ಸಾಧಕ ಭೃಗು ಸಾಧಕ ಶ್ವೇತಕೇತು ಸಾಧಕ ಅರ್ಜುನ ಸಾಧಕ ಬ್ರಹ್ಮ ಬ್ರಾಹ್ಮಣ ಜಾತಿ ಸಾಧಕ ಆಗಲ್ವಾ ಯಾಕಾಗಲ್ಲ ನಾನು ಸರ್ವಕ್ಷೇತ್ರ ಶೋ ಆಯ್ತು ಟೈಮ್ ಆಯ್ತು ನಾಳೆ ಚರ್ಚೆ